ಹತ್ತೆ ಜನ ಟೀಮ್ ಸೆಲೆಕ್ಟ್ ಮಾಡ್ತೇನೆ ಅದೇ ಅಲ್ಲಿವರೆಗೂ ಪಿನ್ ಡ್ರಾಪ್ ಸೈಲೆನ್ಸ್ ಗೊತ್ತು ಗೊತ್ತಿಲ್ಲ ನಾವು ಬಂದಿದ್ವಿ ಅಂತ ನಾ ಸಿಗ್ನಲ್ ಕೊಟ್ಟ ತಕ್ಷಣ ಹ್ಯಾಂಡ್ ಗ್ರೇನೇಡ್ ತೆಗೆದು ಒಂದೇ ಸಲ ಬಂಕರ್ ಒಳಗೆ ಸಿಕ್ಕಿದ್ವಿ ಅರವತ್ತು ಬುಲೆಟ್ ಫೈ ಒಂದೇ ಸಲ ಫೈರ್ ಆಗುತ್ತೆ ವಿನ್ ಅ ಫ್ರಾಕ್ಷನ್ ಆಫ್ ಒನ್ ಮಿನಿಟ್ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಎಕ್ಸ್ಪ್ಲೋಸಿವ್ ಅದ್ರ ಮೇಲೆ ಓಡಾಡಿದ್ವಿ ಯಾರೋ ಗುಂಡಿ ತಗಲಿದ್ರೆ ರಕ್ತ ಸುರ್ಯತೆ ಆಗಿಬಿಟ್ಟಿದೆ ಸೊ ಮೇಲಿನ ಭಾಗ ಎಲ್ಲ ತೆಗೀತಾ ಇದ್ವಿ ಕೆಳಗಿನ ಭಾಗ ಏನಾದರೂ ಒಂದ್ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತಿತ್ತಲ್ಲ ಅದನ್ನ ಐಸ್ ಬಾಯಲ್ಲಿ ಹಾಕೊತ ಇದ್ವಿ ಅವರು ಒಂದ್ ಮೆಸೇಜ್ ಕಳಿಸ್ತಾರೆ ನೀವು ನಾಲ್ಕನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ ಆರನೇ ತಾರೀಕು ಮಧ್ಯಾಹ್ನ ಯಾವಾಗ ಊಟ ಕಳಿಸ್ಲಾ ಅಂತ ನಾನ್ ನೂರಿಪತ್ ಜನಕ್ಕೆ ಹೇಳಬೇಕು ನೀವೊಂದು ಪತ್ರವನ್ನ ಬರ್ದಿಟ್ಟರು ನೀವು ಯುದ್ಧದಿಂದ ವಾಪಸ್ ಬಂದ್ರೆ ಆ ಪತ್ರವನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಯುದ್ಧದಿಂದ ವಾಪಸ್ ಬರ್ದೇ ಇದ್ರೆ ನೀವು ಯಾರಿಗ ಅದನ್ನ ಬರ್ದಿರ್ತಿರಲ್ಲ ಅದನ್ನ ಅವ್ರಿಗೆ ತಲುಪಿಸ್ತೀವಿ ಅಂತ ಸೊ ಹೊಟ್ಟೆ ಕೇಳಲಾಚೆ ಬರ್ತಾ ಇದೆ ಅದನ್ನ ಮತ್ತ್ ಹಂಗೆ ತುಂಬ ಹಂಗೆ ತುಂಬಬೇಕಲ್ಲಿ ಬಟ್ ಅವ್ನ ಕೆಳಕ್ ಕಳಿಸ್ತಾ ಇದ್ವಿ ಅವಾಗ ಅವ್ನು ಹೇಳ್ದಾನೆ ಸಾಬ್ ಮೈ ಜಿಂದ ರೋಂಗನಾ ಬಿ ಬಚ್ಚನ್ ದೇಗಾವನಾ ಅಂತ ಏನ್ ಹೇಳ್ಬೇಕು ಅವ್ನಿಗೆ ಆರು ತಿಂಗಳ ಸರ್ವಿಸ್ ಆಗಿದೆ ನೂರಿಪ್ಪತ್ತು ಜನನ ನಾನು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಫಸ್ಟ್ ಅವರಿಗೆ ಅಂತಂದು ನೆಕ್ಸ್ಟ್ ಡೇ ಬ್ರೀಫಿಂಗ್ ಕರೆದೆ ನೂರಿಪ್ಪತ್ತು ಜನ ಎದುರ್ಗಿರಿಸಿ ಎಲ್ಲ ಪ್ಲಾನ್ ಆಫ್ ಆಕ್ಷನ್ ಹೇಳಿದೆ ಯಾರು ರೇಡಿಯೋ ಸೆಟ್ ಯಾವ ಇಲ್ಲಿ ಇರುತ್ತೆ ಮೀಡಿಯಮ್ ಗನ್ ಲೈಟ್ ಮಷಿನ್ ಗನ್ ಹೆವಿ ಗನ್ ಯಾರು ಹೋಗ್ಬೇಕು ರಾಕೆಟ್ ಲಾಂಚರ್ ಯಾರು ಹಿಡ್ಕೊತಾರೆ ಲೀಡ್ ಟೀಮಲ್ಲಿ ನನ್ನ ಜೊತೆಗೆ ಯಾರು ಇರ್ತಾರೆ ಸ್ಟ್ರೆಚರ್ ಯಾರ್ಯಾರು ಕ್ಯಾರಿ ಮಾಡಬೇಕು ಆಮೇಲೆ ಆ್ಯಕ್ಸಸ್ ಅಂದರೆ ಕ್ಯಾಶುಯಿಲ್ಟಿ ಇವ್ಯಾಕ್ವೇಷನ್ ಕ್ಯಾಶ್ ವ್ಯಾಕ್ ಅಂತ ಹೇಳ್ತೀವಿ ಅಂದರೆ ಪೆಟ್ಟು ಬಿದ್ದ್ರಿಗೆ ಹೆಂಗೆ ಕರ್ಕೊಳ್ಳೋಕ್ಕೆ ಕರ್ಕೊಂಡ್ಬರ್ಬೇಕಿದ್ದೀನಿ ಎಲ್ಲ ಡಿಸ್ಕಸ್ ಆಗುತ್ತೆ ಎಲ್ಲ ಡಿಸ್ಕಸ್ ಆದಮೇಲೆ ಒಂದು ಮೂರ್ನಾಲ್ಕು ಮಾತನ್ನು ಹೇಳ್ತೀನಿ ಒನ್ನೇದಾಗ ಹೇಳ್ತೀನಿ ನಾನು ನನಗೆ ಸರ್ವೀಸ್ ಕಡಿಮೆ ಇರೋ ಬಟ್ ಫೈಟಿಂಗ್ ಸ್ಪಿರಿಟಿಗೇನು ಕಡಿಮೆ ಇಲ್ಲ ಫೈಟಿಂಗ್ ಸ್ಪಿರಿಟಿಗೆ ನನಗೆ ಏನಾದರೂ ಕಡಿಮೆ ಇದ್ದರೆ ಸ್ಪಿರಿಟ್ ನಾನು ಫೈಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲದ ಇಲ್ಲದೇ ಇದ್ದಿದ್ದರೆ ನಾನು ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ನಾನು ಕಳಿಸಿ ಅಂತಂದು ನಾನು ವಾಲಂಟಿಯರ್ ಮಾಡ್ತಿರಲ್ಲ ಆರಾಮಾಗಿ ಇದ್ದು ಬಿಡಂತೆ ಅಂತ ಇದ್ದು ಬಿಡ್ತಿದ್ದೆ ಹಾಗಾಗಿ ಟ್ರಸ್ಟ್ ಮೀ ಹ್ಯಾವ್ ಟು ಹ್ಯಾಪಿ ತಿನ್ ಮಿ ಅಂದರೆ ಎರಡನೇದಾಗ ಏನಿರುತ್ತೆ ಅಂದರೆ ಯಾವುದಾರ ಜವಾನ್ಸ್ಗೆ ಬ್ಲೀಡ್ ಟು ಡೆತ್ ಅಂತ ಹೇಳ್ತೀವಿ ಅಂದರೆ ಗುಂಡ್ ತಗಲಿದ್ರೆ ಯಾರಿಗಾದ್ರೂ ಗುಂಡ್ ತಗಲ್ದಾಗ ಆ ಸ್ಟೇಜ್ ಎಕ್ಸ್ಪೋಸ್ ಆಗಿದ್ದರೆ ಅಂದರೆ ಆ ಫೈರಿಂಗ್ ನಡೀತಾ ಇದ್ದರೆ ಅವ್ನು ರೆಸ್ಕ್ಯೂ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡೋಕ್ಕಾಗಲಿಲ್ಲದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ರಕ್ತ ಸೋರಿ ಸೂರಿ ಒಬ್ಬಿಯಸ್ಲಿ ಸತ್ತೇ ಹೋಗ್ತಾರೆ ಅದೊಂದೇ ಭಯ ಇರುತ್ತೆ ಜವಾನ್ಸಿಗೆ ಸೊ ನಾನೇನು ಹೇಳಿದೆ ಅವರಿಗೆ ಅಂತಂದರೆ ನನ್ನ ಜೊತೆಗೆ ನಾಲ್ಕೇ ಜನ ಇದ್ದರೂ ಪರವಾಗಿಲ್ಲ ಯಾರಿಗಾದರೂ ಒಬ್ರಿಗೆ ಪೆಟ್ಟು ಬಿದ್ದರೆ ಇನ್ನಿಬ್ಬರನ್ನ ಕಳಿಸಿ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡಿಸೋದು ಜವಾಬ್ದಾರಿ ನಂದು ಅಲ್ಲಿಂದ ರಿಟ್ರೀವ್ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದೆ ಮೂರನೇದಾಗ ಹೇಳಿದೆ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಟ್ಯಾಕ್ ಮಾಡೋಕ್ಕೆ ನಾನು ಭಾರತೀಯ ಸೇನೆ ಟಾಸ್ಕನ್ನು ಕೊಟ್ಟಿದ್ದೆ ಅಲ್ಲಿಂದ ನಾನು ಆ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ವಾಪಸ್ ಬರಲ್ಲ ಬೈ ಚಾನ್ಸ್ ನನಗೆ ಏನಾದರೂ ಆದರೆ ಎಷ್ಟು ದಿನ ಆಗುತ್ತೋ ಆಗಲಿ ಎಷ್ಟು ಎಷ್ಟು ನಷ್ಟ ನೋವು ಆಗುತ್ತೋ ಆಗಲಿ ಆ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಗೆಲ್ಲೋವರೆಗೂ ನಾನು ವಾಪಸ್ ಬರಲ್ಲ ಬೈ ಚಾನ್ಸ್ ನನಗೆ ಏನಾದರೂ ಆದರೆ ನಾನು ಎದೆ ಗುಂಡು ಬಿದ್ದಿರುತ್ತೆ ಬೆಣ್ಣಿ ಗುಂಡು ಬಿದ್ದಿರಲ್ಲ ಅಂತ ಹೇಳಿದೆ ಲಾಸ್ಟಲ್ಲಿ ಹೇಳಿದೆ ತಿರಂಗಾ ಸಾತ್ಮೆ ಲೀಕೇಜ್ ಅನ್ನೋ ಫೋರ್ ಏಟ್ ಸೆವೆನ್ ಫೈವ್ ಪೇ ಲೆಹರಾಕಿ ಆಯಂಗೆ ಅಂತಂದು ಅವಾಗ ಆ ಮೂಡ್ ಚೇಂಜ್ ಆಗ್ತಿರೋದು ನನಗೆ ಕಾಣ್ತಾ ಇತ್ತು ನನಗೆ ಗೊತ್ತಾಗ್ತಾ ಇತ್ತು ಆ ನೂರಿಪ್ಪತ್ತು ಜನ ನಾನು ನೋಡ್ತಾ ಇದ್ರೆ ನಾನು ಮಾತಾಡ್ತಾ ಇದ್ದೀನಿ ಅವಾಗ ಒಂದು ಸಲ ಮೂಡ್ ಚೇಂಜ್ ಆಗುತ್ತಲ್ಲ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ನನ್ನಲ್ಲಿ ಅದನ್ನು ನೋಡಿ ಅನ್ಕೊಡಿ ದುರ್ಗೆ ಮಾತಾ ಕಿಜ್ಜೆ ಅಂತ ನಮ್ಮ ವರ್ಕ್ರೈ ದುರ್ಗೆ ಮಾತಾ ಕಿಜ್ಜೆ ಅಂತ ಕೂಗಿದೆ ದುರ್ಗೆ ಮಾತಾ ಕಿಜ್ಜೆ ಅಂತ ನೂರಿಪ್ಪತ್ತು ಜನ ಕೂಗಿದ್ರೆ ಅನಿಸ್ತು ನನಗೆ ಅಪ್ಪ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಇವರಿಗೆ ಅಂತಂದು ಸೊ ದಿಸ್ ವಾಸ್ ಅಬೌಟ್ ಎರಡನೇ ತಾರೀಕು ಒಂದನೇ ತಾರೀಕು ಇದು ಆಮೇಲೆ ಪ್ಲಾನಿಂಗು ಮತ್ತು ಪ್ರಿಪ್ರೇಷನ್ ಎಲ್ಲ ನಡೀತದೆ ವೆಪನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ನಾಲ್ಕನೇ ತಾರೀಕು ಮದ್ ಮಧ್ಯಾಹ್ನ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ ನಾನು ಅಂದರೆ ಅವರಿಗೆಲ್ಲ ಹೇಳ್ತಿದ್ದೀನಿ ಮತ್ತೊಂದು ಪೆಪ್ ಟಾಪ್ ಅಂತ ಹೇಳ್ತೀವಲ್ಲ ಪೆಪ್ ಟಾಕ್ ಅಂದರೆ ಹುರಿದುಂಬಿಸೋದು ಅವರಿಗೆ ಇದನ್ನೆಲ್ಲ ಮಾಡ್ತಾ ಅವ್ರ ಜೊತೆ ಊಟ ನಾಲ್ಕನೇ ತಾರೀಕು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ ಶ್ಯಾಮ್ ಸಿಂಗ್ ಅಂತ ನಾನು ಬಡಿ ಏನು ಹೇಳಿದ್ನಲ್ಲ ಅವ್ನಿಗೆ ಹುಷಾರಿರಲಿಲ್ಲ ತೋ ಅವನಿಗೆ ನಾನು ಮೆಸೇಜ್ ಕೊಟ್ಟಿದ್ದೆ ಅಂದರೆ ನಾನು ಇದ್ದರೂ ಕೂಡ ನಮ್ಮ ಮೆಸೇಜಸ್ ಏನಾದರೂ ನಮ್ಮ ಜಿ ಸಿ ತ್ರೂ ಹೋಗುತ್ತೆ ನಾನು ಡೈರೆಕ್ಟಾಗಿ ಶ್ಯಾಮಿಂಗ್ ಕರೆದು ಹೇಳಲ್ಲ ಯಾವಾಗಲೂ ನಾನು ಜಿ ಸೀನಿಯರ್ ಜೋಸಿಗೆ ಹೇಳಿದ್ದೆ ಶ್ಯಾಮಿಗೆ ರೆಸ್ಟ್ ತಗೋ ಅಂತ ಹೇಳ್ರೆ ಅವ್ನು ಬರೋದು ಬೇಡ ಹೋದಾಗ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅವ್ನು ರೆಸ್ಟ್ ತೊಗೊಳ್ಳಿ ಸುಮ್ಮನೆ ಯಾಕೆ ಅವ್ನಿಗೆ ಬರ್ಡನ್ನು ಅಂತ ಹೇಳಿದ್ದೆ ಅವ್ನಿಗೆ ಯಾವಾಗ ಇದು ಗೊತ್ತಾಗುತ್ತಲ್ಲ ಅವನು ನನಗೆ ಇನ್ನೂ ಚೆನ್ನಾಗಿ ಓಡ್ ಬರ್ತಾನ ನನ್ನ ಹತ್ರ ಓಡ ಬಂದು ಕೋಟ್ ಅನ್ಕೊಂಡೆ ಬಂದೆ ಅವನ ಮಾತೆ ಹೇಳತಿನಿ ಸಾಬ್ ಅಚ್ಚೆ ದಿನ ಮೇ ನಿಮ್ಮ ಜೊತೆ ಇರ್ತಾ ابھی बुरा वक्त आया हुआ है मैं आपको अकेला कैसे छोड़ दूं भगवान ना करे आपको कुछ हो गया अपने जिंदगी भर मैं अपने घर में अपने ಪಲ್ಟನ್ ಮೇ ಮು کیسے 디ಕಾಯುಂಗ ಒಳ್ಳೆ ಸಮಯದಲಿ ನಿಮ್ಮ ಜೊತೆಗಿದ್ದೆ ಕಷ್ಟದ ಸಮಯ ಬಂದಿದೆ ಯುದ್ಧಕ್ಕೆ ನಿಮ್ಮ ಒಬರ್ನೆ ಹೇ ಕಳ್ಸ್ಕೊಂಡ್ಲಿ ನಿಮಗೆ ಏನಾದರೂ ಆಗಬಿಟ್ರು ಯುದ್ಧದಲ್ಲಿ ಜೀವನ ಪರ್ಯಂತ ನನ್ನ ಮಕಾಯ್ ಎತ್ತುಕೊಂಡು ಹೇ ಓಡಾಡ್ಲಿ ಅಂತ ಮನುಷ್ಯ ಕೇಳಿದ ದಾಟಿ ನೋಡಿ ನನಗೆ ಅನಿಸ್ತು ನಾನು ನನ್ನ ಕಮಾಂಡಿಂಗ್ ಆಫೀಸರ್ ಹತ್ರ ಹೋಗಿ ಜನ ಜೋಶಿ ಹತ್ರ ಕನಲ್ ಜೋಶಿ ಹತ್ರ ಹೋಗಿ ನನ್ನನ್ನು ಅಂದಾಗ ಅವ್ರು ಬೇಡ ಅಂದಿದ್ರೆ ನನಗೆ ಎಷ್ಟು ದುಃಖ ಆಗ್ತಿತ್ತು ಈ ವ್ಯಕ್ತಿಗೂ ಅಷ್ಟೇ ದುಃಖ ಆಗ್ಬೋದಲ್ಲ ಅಂತ ಹುಷಾರಿಲ್ಲಿದ್ರು ಸರಿ ಶಾಮಿ ತೂ ಬಿ ಚಲ್ಲ ಅಂದೆ ತೂ ವೆಪನ್ ಡ್ರಾ ಕರ್ಲಿ ವೆಪನ್ ಕಲೆಕ್ಟ್ ಕರ್ಲಿ ತೂ ಸಲ್ ಚಾ ಸಾತ್ಮೆ ಅಂತ ಸೊ ಅವರು ಬೇಸಿಕಲ್ ಸೋಲ್ಜರ್ಸ್ ಅವರು ಕೂಡ ಸೊ ನಾನು ಹೇಳಿದ ತಕ್ಷಣ ಅವನ ಮೈಯಲ್ಲಿ ಎಷ್ಟು ಸ್ಟ್ರೆಂತ್ ಇತ್ತು ಏನೋ ಅವನು ಪಂಬಿಂಗ್ ಜಿಗತ್ ಜಿಗಿತ ಜಿಗಿತ ಓಡ್ತಿದ್ದಾನೆ ಹಿಂಗೆ ಹಿಂಗೆ ಓಡೋಗಿ ಅವ್ನು ವೆಪನ್ ಕಲೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಆದ ಅವನು ಸರಿ ನಾಲ್ಕನೇ ತಾರೀಕು ಮಧ್ಯಾಹ್ನ ಊಟ ಮಾಡ್ತೀವಿ ಊಟ ಮಾಡಿ ಎಲ್ಲ ಇನ್ನೇನು ಕತ್ಲಾಗ್ತಾ ಬಸ್ ಸಾಯಂಕಾಲ ಆಗ್ತಾ ಬರ್ತಾ ಇನ್ನೆಲ್ಲ ವಾರಿಗಿನ್ ಆ್ಯಕ್ಚುಲ್ ವಾರಿಗೆ ರೆಡಿ ಆಗಬೇಕು ಸೊ ಸಂಜೆ ಹೊರಡೋದು ನೀವು ಹಾಂ ರಾತ್ರಿ ಆಗ್ತಿದ್ದಂಗೆ ಲಾಸ್ಟ್ ಲೈಟ್ ಅಂತ ಹೇಳ್ತೀವಿ ಅಂದರೆ ಕತ್ಲಾಗ್ತಿದ್ದಂಗೆ ಇದರಿಂದ ಹೊರಗಡೆ ಬರ್ತೀವಿ ಅಂದರೆ ಅವ್ರಿಗೆ ಕಾಣಲ್ಲ ಅಂತ ಮೇಲ್ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾಯಿದ್ರು ಅವರು ಏನು ಮಾಡ್ತಾರೆ ಅಂದರೆ ಮೇಲ್ ಕುತ್ಕೊಂಡಿರ್ತಂದ್ರೆ ಯಾರೋ ಹೋಸಕ್ತಾಯ ಪಾಸಿಬಿಲಿಟಿ ಏನಿರುತ್ತೆ ಅಂದ್ರೆ ಒಬ್ಬ ಒಬ್ಸರ್ವರ್ ಅಂತಲೂ ಇಟ್ಟಿರ್ಬೋದು ಎಲ್ಲಾದ್ರೂ ಮಧ್ಯದಲ್ಲಿ ನೋಡೋಕ್ಕೆ ಮೂಮೆಂಟ್ ಆಗ್ತಾ ಅಂತ ನೋಡಿದ್ರೆ ಅವ್ರು ಅಲರ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಸೊ ಹಂಗಾಗಿ ಏನೇ ಮೂಮೆಂಟ್ ನಮ್ದು ಏನಾಗುತ್ತೆ ಆಯಿತು ರಾತ್ರಿ ರಾತ್ರಿ ಶುರು ಮಾಡೋದು ಕತ್ಲಾಗ್ತದೆ ಅವ್ನು ಕಾಣಲ್ಲ ಅವಾಗ ಶುರು ಮಾಡೋದಂತ ಸೊ ಈ ಥರ ಸಾಯಂಕಾಲ ಆಗಿದೆ ಅವಾಗ ನಾವು ಯೂಶಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಯುದ್ಧದ ಬಗ್ಗೆ ಹೋರಾಟ ಸಾವು ನೋವು ಗುಂಡಾರ್ಸೋ ಅಂತ ಡಿಸ್ಕಸ್ ಮಾಡ್ತೀವಿ ಹೋದ್ರೆ ಜನಕ್ಕೆ ಏನು ಗೊತ್ತಿಲ್ಲ ಅಂತಂದರೆ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಅವನು ಏನು ಯೋಚನೆ ಮಾಡ್ತಾನೆ ಅವನ 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 ಪರಿಸ್ಥಿತಿ ಹೇಗಿರುತ್ತೆ ಇದ್ರ ಬಗ್ಗೆ ನಾವು ಎಲ್ಲೂ ಮಾತಾಡೋದೇ ಇಲ್ಲ ಯಾರಿಗೂ ಗೊತ್ತಿರಲ್ಲ ಇದು ಹಾಗಾಗಿ ಒಂದೆರಡು ವಿಷಯ ಅದ್ರ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಅಲ್ಲಿ ಒಂದೆರಡು ಪದ್ಧತಿ ಒಬ್ಬೊಬ್ರು ಆಫ್ಸರ್ದು ಒಂದೊಂಥರ ಈಗ ನಾನು ನಿಮ್ಮ ಟೀಮಿಗೆ ನೀವು ನೀವೊಂದು ಜೋಶ್ ಹುರಿದುಂಬಿಸ್ರಿ ಅಂತಂದ್ರೆ ನೀವು ಒಂಥರ ಮಾಡ್ತೀರಾ ನಾ ಒಂಥರ ಮಾಡ್ತೀನಿ ಒಂದಿಷ್ಟು ಫಾರ್ಮಾಲಿಟಿಸು ಇರುತ್ತೆ ಸೊ ಏನು ಫಸ್ಟ್ ಫಾರ್ಮಾಲಿಟಿ ಅಂತಂದರೆ ನಾನು ನೂರಿಪ್ಪತ್ತು ಜನನ ಎದುರಿಗೆ ಮಿಂದರ್ಸಿ ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಇರುತ್ತೆ ಅನ್ಪೋಸ್ಟೆಡ್ ಲೆಟರ್ಸ್ ಅಂದರೆ ನಾನು ನೂರಿಪ್ಪತ್ತು ಜನಕ್ಕೆ ಹೇಳಬೇಕು ಒಂದು ಪತ್ರವನ್ನು ಬರೆದಿಟ್ರಿ ಒಂದೊಂದು ಪದ್ಧತಿ ಅದು ಒಂದು ಪತ್ರವನ್ನು ಬರೆದಿಡ್ರಿ ನೀವು ಯುದ್ಧದಿಂದ ವಾಪಸ್ ಬಂದರೆ ಆ ಪತ್ರವನ್ನು ನಿಮಗೆ ವಾಪಸ್ ಕೊಡ್ತೀವಿ ಯುದ್ಧದಿಂದ ವಾಪಸ್ ಬರದೇ ಇದ್ದರೆ ನೀವು ಅದನ್ನ ಬರೆದಿರ್ತಿರಲ್ಲ ಅದನ್ನು ಅವ್ರಿಗೆ ತಲುಪಿಸ್ತೀವಿ ಅಂತ ಆದರೆ ಇವ್ ಈ ಇಮ್ಯಾಜಿನ್ ಮಾಡಿ ಒನ್ನೆದ್ದು ನೂರಿಪ್ಪತ್ತು ಜನನ್ನ ನಾನು ನಿಂದ್ರಿಸಿ ಅದನ್ನು ಹೇಳಬೇಕು ನೀವು ಎಷ್ಟೇ ಸ್ಟ್ರಾಂಗ್ ಇದ್ರೂ ಮೆಂಟಲಿ ಎಷ್ಟೇ ಟಫ್ ಇದ್ದೀರಾ ಎಷ್ಟೇ ಸ್ಟ್ರಾಂಗ್ ಇದ್ದೀರಾ ಅಂತಂದರೂ ನೂರಿಪ್ಪತ್ತು ಜನನ ನಿಂದಿರಿಸಿ ನೀವು ಯುದ್ಧದಿಂದ ಬರದೇ ಇದ್ದರೆ ಅಂದರೆ ನೀವು ಯುದ್ಧದಲ್ಲಿ ಸಾಯ್ತೀರಿ ಅನ್ನೋದು ಅಂತ ಏನು ಅದನ್ನು ಕಮ್ಯುನಿಕೇಟ್ ಮಾಡಬೇಕಲ್ಲ ಅದನ್ನು ತಿಳಿಸ್ಬೇಕಲ್ಲ ಅವರಿಗೆ ಭಾಳ ಕಷ್ಟ ಅವ್ರಿಗೂ ಗೊತ್ತಿರುತ್ತೆ ಯುದ್ಧಕ್ಕೆ ಹೋಗ್ತೀವಿ ಅಂದರೆ ವಾಪಸ್ ಬರೋದು ಖಾತ್ರಿ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಬಟ್ ಅದನ್ನು ಅವ್ರ ಅವ್ರ ಎದುರಿಗೆ ನಿಂತು ನೀವೇನು ಹೇಳಬೇಕಲ್ಲ ನೀವು ಸ್ಟ್ರಾಂಗ್ ಇದ್ದರೂ ಕಾಲುಗಳು ನಡುಗ್ತವೆ ಕ ಬಾಯಲ್ಲಿ ಮಾತು ಬರಲ್ಲ ನೀವು ಯುದ್ಧದಿಂದ ಬರದೇ ಇದ್ದರೆ ಅಂದರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳ್ದೇನಿದೆ ಅವರು ಅವ್ರನ್ನ ನೋಡ್ತಾ ನೋಡ್ತಾ ಹೇಳೋದು ಭಾಳ ಕಷ್ಟ ಬಟ್ ಅದ್ರ ಫಾರ್ಮಾಲಿಟಿ ಹೇಳಿ ಕಷ್ಟ ಆಗಿತ್ತು ನನಗೆ ಬಟ್ ಆದರೂ ಕೂಡ ಹೇಳಿದೆ ಅದು ಹೇಳಬೇಕಂದ್ರೆ ನೋಡಿ ಇಮ್ಯಾಜಿನ್ ಮಾಡಿ ನನಗೆ ಈ ಇಪ್ಪತ್ನಾಲ್ಕು ವರ್ಷ ವಯಸ್ಸುವಾಗ ಆರು ತಿಂಗಳ ಸರ್ವೀಸಲ್ಲಿ ನೂರಿಪ್ಪತ್ತು ಜನಕ್ಕೆ ನಾ ಈ ಮಾತನ್ನು ಹೇಳಬೇಕು ಬಟ್ ಹೇಳಬೇಕು ಹೇಳಿದೆ ಎಷ್ಟೋ ಜನ ಪತ್ರ ಬರೀತಾರೆ ಡೆಪಾಸಿಟ್ ಮಾಡ್ತಾರೆ ನಾನು ಕೂಡ ಪತ್ರ ಬರೆ ಡೆಪಾಸಿಟ್ ಮಾಡ್ತೀನಿ ಬಟ್ ಅಟ್ ಲೆಟ್ಸ್ ಪಾಸ್ ಒಂದು ಒನ್ ಸೆಕೆಂಡ್ ಇಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡೋಣ ನಮಗೆ ಯಾರಿಗಾದರೂ ಈ ಥರ ಪರಿಸ್ಥಿತಿ ಬಂದರೆ ಒಂದು ಪತ್ರ ಬರೆಯೋ ಪರಿಸ್ಥಿತಿ ಬಂದರೆ ಕೊನೆ ಪತ್ರವನ್ನು ನಾವು ಏನಂತ ಬರಿತೀವಿ ಯಾರಿಗಂತ ಬರಿತೀವಿ ನೋಡಿ ಎಂಥ ಸಂದರ್ಭಗಳು ಬರ್ತವೆ ಅಲ್ಲಿ ಅಂತಂದರೆ ಯುದ್ಧ ಮಾಡೋದಂದ್ರೆ ಬರೀ ಗುಂಡೆತ್ ಫೈರ್ ಮಾಡೋದಲ್ಲ ನಮ್ಮ ಫ್ಯಾಮಿಲಿ ಚಿಂತೆನೂ ಇರುತ್ತೆ ಇರುತ್ತೆ ಯಾರಿಗಿರಲ್ಲ ಭಯ ಇರುತ್ತೆ ಯಾರಿಗಿರಲ್ಲ ಸೊಸೈಟಿ ಬಗ್ಗೆ ಕನ್ಸರ್ನ್ ಇರುತ್ತೆ ನಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಹೆಂಡತಿ ಬಗ್ಗೆ ಚಿಂತೆ ಯಾರಿಗಿರಲ್ಲ ಎಲ್ಲರಿಗೂ ಇರುತ್ತೆ ಎಲ್ಲರೂ ಪತ್ರ ಬರೀತಾರೆ ಎಷ್ಟೋ ಜನ ಪತ್ರ ಬರೆದು ಡೆಪಾಸಿಟ್ ಮಾಡ್ತಾರೆ ನಾನು ಬಂದು ಡೆಪಾಸಿಟ್ ಮಾಡಿದೆ ಎರಡನೇದ್ದು ಏನು ಮಾಡ್ತೀವಿ ಅಂತಂದರೆ ನಮ್ಮ ಬಿಲಾಂಗಿಂಗ್ಸ್ ಈಗ ನಾನು ಯುದ್ಧಕ್ಕೆ ಹೋಗ್ತಿದ್ದೀನಿ ಅಂದರೆ ನನಗೊಂದು ಸ್ಟಾರ್ ಇರುತ್ತೆ ಇಲ್ಲಿ ರ್ಯಾಂಕ್ ಇರುತ್ತೆ ನೇಮ್ ಟ್ಯಾಬ್ ಇರುತ್ತೆ ಐಡೆಂಟಿಟಿ ಕಾರ್ಡ್ ಇರುತ್ತೆ ಪರ್ಸ್ ಇರುತ್ತೆ ವಾಲಂಟಿ ಇರುತ್ತೆ ಎಲ್ಲದನ್ನು ಡೆಪಾಸಿಟ್ ಮಾಡ್ತೀವಿ ಅಂದರೆ ನಾರ್ಮಲ್ ಸೋಲ್ಜರ್ ಆಗಬೇಕು ಅಂತ ಅಂದರೆ ನಾನು ಅವನ್ನೆಲ್ಲ ಹಿಡ್ಕೊಂಡು ಹೋದರೆ ನನ್ನನ್ನು ಯುದ್ಧ ಬಂದಿಗಳಾಗ ಅವ್ರು ತೊಗೊಂಡ್ರೆ ನನ್ನ ಐಡೆಂಟಿಟಿ ಕಾರ್ಡ್ ಇದ್ದರೆ ಅದರಲ್ಲಿ ಎಲ್ಲ ಬರ್ದಿದ್ದೆ ನನ್ನ ರ್ಯಾಂಕ್ ಏನು ನನ್ನ ಐ ಸಿ ನಂಬರ್ ಏನು ನನ್ನ ಹೆಸರೇನು ನನ್ನ ಯೂನಿಟಿ ಅದು ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಹಾಗಾಗಿ ಅದನ್ನೆಲ್ಲ ಡೆಪಾಸಿಟ್ ಮಾಡಬೇಕು ರ್ಯಾಂಕ್ ಇದ್ದರೆ ನೇಮ್ ಇದ್ರೆ ನೇಮ್ ಟ್ಯಾಬ್ ಇದ್ದರೆ ಎಲ್ಲ ಅದು ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವು ಎಲ್ಲ ತೆಗೆದು ಡೆಪಾಸಿಟ್ ಮಾಡಬೇಕು ಕೇಳೋರಿಗೆಲ್ಲ ಏನು ಅನ್ಸುತ್ತಿದ್ದು ಹೌದು ಎಷ್ಟು ಸಿಂಪಲ್ಲ ಡೆಪಾಸಿಟ್ ಮಾಡ್ತಾರೆ ವಾಪಸ್ ಬಂದಾಗ ನಿಮಗೆ ಸಿಗುತ್ತೆ ಅನಿಸುತ್ತೆ ಬಟ್ ಇಮ್ಯಾಜಿನ್ ಮಾಡಿ ಎಷ್ಟೋ ಜನ ನಾನು ನೋಡಿದ್ದೀನಿ ಎಷ್ಟೋ ಜನ ಜವಾನ್ಸ್ ತಮ್ಮ ಪರ್ಸನ್ನ ತೆಗೆದಿದ್ದಾರೆ ಅದರಲ್ಲಿ ತಮ್ಮ ತಂದೆ ತಾಯಿ ಫೋಟೋ ಇರ್ಬೋದೇನೋ ಮಕ್ಕಳ ಫೋಟೋ ಇರ್ಬೋದೇನೋ ನೋಡ್ತಾ ನೋಡ್ತಾ ಕಣ್ಣೀರು ಆಗ್ತಾಯಿದ್ದಾರೆ ಏನು ಯೋಚನೆ ಮಾಡ್ತಾ ಇರ್ಬೋದು ಅವ್ರು ಎದಕ್ಕೆ ಕಣ್ಣೀರು ಬರ್ತಾ ಇರ್ಬೋದು ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು ಅವ್ರ ತಲೆಯಲ್ಲಿ ಏನು ಬರ್ತಾ ಇರ್ಬೋದು ಎಷ್ಟೋ ಸಾವಿರಾರು ಮೈಲಿ ದೂರದಲ್ಲಿ ನಾವೆಲ್ಲಾದರೂ ಒಂದು ಯಾವುದೋ ಒಂದು ಬೆಟ್ಟಲ್ಲಿ ಹೋರಾಡ್ತಾ ಓಡಾಡುತ್ತಾ ಕೊನೆ ಉಸಿರು ಎಳೆಯೋ ಪರಿಸ್ಥಿತಿ ಬಂದರೆ ನಮ್ಮ ತಂದೆ ತಾಯಿಗೆ ನೋಡೋಕ್ಕಾಗಲ್ಲ ನಮ್ಮ ಮಕ್ಕಳನ್ನ ಫೋ ಮಕ್ಕ ನೋಡೋಕೆ ಬಿಡ್ರಿ ಫೋಟೋ ಕೂಡ ನೋಡೋಕ್ಕಾಗಲ್ಲ ಈ ಥರ ಒಂದು ಯೋಚನೆ ಬರ್ತಿರ್ಬೋದಲ್ಲ ಅವ್ರ ತಲೆಯಲ್ಲಿ ಹಂಗೆ 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 ಅಳ್ತಾ ಅಳ್ತಾ ಡೆಪಾಸಿಟ್ ಮಾಡ್ತಾರೆ ಡೆಪಾಸಿಟ್ ಮಾಡಿ ಎಲ್ಲ ನಾವು ರೆಡಿ ಆಗ್ತೀವಿ ಲೈನಪ್ ಆಗ್ತೀವಿ ಲೈನಪ್ಪಾಗಿ ಇನ್ನೇನು ನಮ್ಗೆ ಇನ್ನೇನು ಕತ್ಲಾಗ್ತಾ ಇದೆ ಪಂಡಿತ್ಜಿ ಅಂತ ಇರ್ತಾರೆ ಪ್ರತಿಯೊಂದು ಯೂನಿಟಲ್ಲೂ ಒಬ್ಬರು ಪಂಡಿತ್ ಇರ್ತಾರೆ ಅವರೊಂದು ಬಂದು ಹವನನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಹಾಂ ಇದೊಂದು ಪದ್ಧತಿ ಅದೇ ಒಂದು ವಾರಕ್ಕೆ ಹೋಗ್ಬೇಕಂದ್ರೆ ಒಂದು ನಿಮ್ಗೆ ಅದೊಂದು ಫೋಟೋ ಇದೆ ತೋರಿಸ್ತೀನಿ ಹೋಮ ಮಾಡ್ತಾರೆ ಹೋಮ ಮಾಡೋ ಫೋಟೋ ತೋರಿಸ್ತೀನಿ ನಾನು ನಿಮಗೆ ಆ ಹೋಮ ಮಾಡಿ ಬಂದು ತಿಲಕ್ ಹಚ್ತಾರೆ ಎಲ್ಲರಿಗೂ ನನಗೂ ಬಂದು ತಿಲಕ್ ಹಚ್ಚಿದ್ರು ನಾನು ವೆಪ್ಪನಿಗೂ ಬಂದು ತಿಲಕ್ ಹಚ್ತಾರೆ ಅವ್ರು ನಾನು ತಿಲಕ್ ಹಚ್ಚಿದ ತಕ್ಷಣ ನನಗೊಂದು ಮಾತಾಡ್ತಾರೆ ಸಾಬ್ ಹಿಮ್ಮತ್ತನೇ ಹಾರನ ಆಪ್ಕು ಬಹುತ್ ಆಗೇ ಜಾನ ಅಂತ ಇದನ್ನು ಯಾಕೆ ಹೇಳಿದ್ರು ಅದರ ಮಹತ್ವ ಏನು ಆ ಯಾಕೆ ಕಂಟೆಕ್ಸ್ಟಲ್ಲಿ ಹೇಳಿದ್ರು ನನಗೇನು ಗೊತ್ತಿಲ್ಲ ಇದು ಎದಕ್ಕೆ ಹೇಳಿದ್ರೆ ನನಗೆ ಗೊತ್ತಾಗ್ಲಿಲ್ಲ ಅವಾಗ ಗೊತ್ತಾಗಲಿಲ್ಲ ಬಟ್ ಲೇಟ್ರ ನನಗೆ ಪೆಟ್ಟು ಬಿದ್ದು ನಾನು ಕೆಳಗೆ ಬರ್ತಾ ಇದ್ನಲ್ಲ ಅವಾಗ ನನಗೆ ಅನಿಸ್ತು ಇವರು ಇದಕ್ಕೆ ಹೇಳಿರ್ಬೋದು ಅಂತ ಸಾವು ನಾವು ಮಧ್ಯೆ ಹೊರಾಡ್ತಾ ಓರಾಡ್ತಾ ಬೆಳಗಿನ ಜಾವ ಪೆಟ್ಟು ಬಿದ್ದು ಕೆಳಗಡೆ ಕರ್ಕೊಂಡು ಬಂದಾಗ ರಾತ್ರಿ ಆಗಿದೆ ಅಷ್ಟರ ಮಧ್ಯೆ ಎಷ್ಟೋ ಸಲ ಅನ್ಕಾನ್ಷಿಯಸ್ ಆಗಿದ್ದೀನಿ ಕಾನ್ಷಿಯಸ್ ಆಗಿದ್ದೀನಿ ಅವಾಗ ಅನ್ನಿಸ್ತು ನನಗೆ ಇವ್ರು ಇದಕ್ಕೆ ಹೇಳಿರ್ಬೋದು ಇನ್ನೇನು ಹೊರಡಬೇಕಿಂತ ಮುಂಚೆ ಎಲ್ಲ ಆಫೀಸರ್ಗಳು ಏನಿರ್ತಾರಲ್ಲ ಎಲ್ಲ ಆಗಿರ್ತಾರೆ ಅವ್ರು ನೀವು ಹೋಗಿ ಅಟಾಕಿಗೆ ಹೋಗೋರು ಎಲ್ಲರನ್ನೂ ಹೋಗಿ ಮೀಟ್ ಮಾಡಬೇಕು ನಮ್ಮ ಕಮಾಂಡಿಂಗ್ ಆಫ್ಸರ್ ಸರ್ಕಲ್ ವೈ ಕೆ ಜೋಶಿ ನಿಂತಿದ್ದಾರೆ ಶೇಖೇನು ಮಾಡಿದ್ರೆ ಹಿಂಗೆ ಅವ್ರ ಹತ್ರ ಹೋದೆ ಶೇಖೇನು ಮಾಡಿದ್ರೆ ಹಿಂಗೆ ತಪ್ಕೊಂಡ್ರು ತಪ್ಕೊಂಡು ನವೀನ್ ಯು ಟೇಕ್ ಕೇರ್ ಆಫ್ ಎ ಮೆನ್ ನೀನು ನಿನ್ನ ನಾನು ನೋಡ್ಕೊ ನಿನ್ನ ಜವಾನ್ಸ್ ನಿನ್ನ ನಾನು ನೋಡ್ಕೊತಾರೆ ಅವಾಗ ನನಗೋದ್ರೆ ಅರ್ಥ ಆಗಲಿಲ್ಲ ಬಟ್ ನನಗೆ ಯಾವಾಗ ನಾನು ಎಷ್ಟು ಜನಕ್ಕೆ ಪೆಟ್ಟು ಬಿದ್ದಾಗ ಯಾರು ನಾನು ಹೊತ್ಕೊಂಡು ಬಂದಿದ್ನಲ್ಲ ಬಹುಶಃ ಅದೇ ಒಂದು ಒಳ್ಳೆತನ ಕಾಡ್ತವೆ ನನಗೆ ಪೆಟ್ಟು ಬಿದ್ದಾಗ ಅಷ್ಟು ರಿಸ್ಕ್ ಇದ್ರು ಕೂಡ ನನ್ನ ಹೊತ್ತು ಜನ ಹೊತ್ಕೊಂಡ್ ಬಂದರು ಫೈರಿಂಗ್ ಆಗ್ತಾಯಿದೆ ಅದ್ರ ಮಧ್ಯಾಹ್ನ ನನ್ನ ಹೊತ್ಕೊಂಡು ಬಂದರು ಬಹುಶಃ ಇದಕ್ಕೆ ಅವ್ರು ಹೇಳಿದ್ರು ಅನ್ಸುತ್ತೆ ಇವೆಲ್ಲ ನೋಡಿ ಇವೆಲ್ಲ ಏನಂತಾರೆ ಅಂತಾರೆ ಅಂತಂದ್ರೆ ನಾವು ನಾವು ಅನ್ಕೊಂಡಿರಲ್ಲ ನಾವು ನಮ್ಗೆ ನಮ್ಗೆ ತಲೆಗೆ ಬಂದಿರಲ್ಲ ಇದೆಲ್ಲ ಬಟ್ ಅದಿರೋ ದೇವರ ವಿಧಿ ಆಟ ಅಂತ ಹೇಳ್ತೀವಲ್ಲ ಇದನ್ನ ಅವರೆಲ್ಲ ಹೇಳ್ತಿದ್ದಾರೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನನಗೆ ಇದಕ್ಕೆ ಅನಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ಹಿಂಗೆ ಆಗುತ್ತೆ ಮುಂದೆ ಅಂತ ಕನಲ್ ಜೋಶಿಗೆ ಮೀಟ್ ಮಾಡಿದೆ ಒಬ್ಬೊಬ್ರು ಒಬ್ಬೊಬ್ರು ಮೀಟ್ ಮಾಡ್ತಾ ಹೋಗ್ತೀನಿ ಕೊನೆಯದಲ್ಲಿ ಕ್ಯಾಪ್ಟನ್ ವಿಕ್ರಮಪತ್ರ ಪತ್ರ ನಿಂತಿದ್ದಾರೆ ಅವ್ರ ಕಡೆ ಹೋಗಿಂತ ಮುಂಚೆ ನಾನು ಅಂದ್ಕೊಂತೀನಿ ಇವ್ರ ಅಲ್ಲೇ ಫೇಮಸ್ ಆಗಿಬಿಟ್ಟಿದ್ದಾರೆ ಇವರು ಅಲ್ಲೇ ಎದಿಲ್ ಮಂಗೆಮೋರ್ ಹೀರೋ ಆಗಿದ್ದಾರೆ ಏನೋ ಒಂದು ಅಟ್ಯಾಕ್ ಮಾಡಿ ಬಂದಿದ್ದಾರೆ ಅಂತ ಒಂದು ಅದ್ಭುತವಾದ ಅಟ್ಯಾಕ್ ಮಾಡಿದರೆ ಏನೋ ಒಂದು ಫುಲ್ ಜೋಶ್ ಬರೋ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ಅವ್ರ ಹತ್ರ ಹೋಗ್ತೀನಿ ಹೋಗಿ ಶೇಕ್ ಏನು ಮಾಡ್ತೀನಿ ನಂಗೆ ಹಿಂಗೆ ತಬ್ಕೊತಾ ಇದ್ದಾರೆ ತಬ್ಕೊಳೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾರೆ ಅವರು ಗಲೆ ಲಗ್ನ ಯಾರ್ ನಜಾನೆ ಕೊನ್ಸಿ ಮುಲಾಖಾತ್ ಆಕ್ರಿ ಹೋಗಿ ಅಂತ ಗಲೆ ಲಗ್ನ ಯಾರ ನಜಾನೆ ಕೋನ್ಸಿ ಮುಲಾಖಾತ್ ಆಕ್ರಿ ಹೋಗಿ ಅಂತ ತಬ್ಕೊತಾರೆ ಅವಾಗ ನನಗನ್ಸುತ್ತೆ ಇಲ್ಲಿವರೆಗೂ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ನನ್ನ ಜವಾನ್ಸ್ ಬಗ್ಗೆ ನೂರಿಪ್ಪತ್ತು ಜನ ನಾನು ಯುದ್ಧ ಕರ್ಕೊಂಡು ಹೋಗ್ತಿದ್ದೀನಿ ಅವ್ರನ್ನ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅವ್ರನ್ನ ಯಾರಾದರೂ ಒಬ್ಬರದರಲ್ಲಿ ತಿಳ್ಕೊಂಡ್ರೆ ಅವ್ರ ಫ್ಯಾಮಿಲಿನ ಹೀಗೆ ಫೇಸ್ ಮಾಡಲಿ ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಇದೆಲ್ಲ ನನ್ನ ತಲೆಯಲ್ಲಿ ನಡೀತಾ ಇದೆ ನನಗೇನಾದರೂ ಅನ್ನೋದು ನನ್ನ ತಲೆಯಲ್ಲೇ ಬಂದಿಲ್ಲ ಅವರು ಗಲೇ ಲಗ್ನ ಯಾರು ತಪ್ಪಕೊಂಡ್ಬಿಡೋಣ ಬಾ ಯಾವಾಗ ಇನ್ನೊಂದ್ಸಲ ಅವಕಾಶ ಸಿಗುತ್ತೋ ಇಲ್ಲೋ ಅಂತ ಯಾವಾಗ ಹೇಳ್ತಾರಲ್ಲ ಅವಾಗ ಅನಿಸುತ್ತೆ ನನಗೆ ಹೌದು ನಾನು ಯುದ್ಧದಿಂದ ಬರಲಿಕ್ಕಿಲ್ಲ ಅಂತ ಇದು ನಾನು ಹೇಳಿದ್ನಲ್ಲ ವಿಧಿ ಆಟ ಅಂತ ವಿಧಿ ಆಟ ಹೆಂಗೆ ಇರುತ್ತೆ ನೋಡಿ ಆಮೇಲೆ ಹೇಳ್ತೀನಿ ಗಲೇ ಲಗ್ನ ಯಾರು ನಜಾನಿ ಕೊನ್ಸಿ ಮೂಲಕ ಇನ್ನು ಮುಂದೆ ಸಿಕ್ತಿವೋ ಇಲ್ಲೋ ಅಂತ ನಾವು ಆ ವ್ಯಕ್ತಿಯ ಮಾತನ್ನ ಮಾತನ್ನು ಹೇಳ್ತಾರೆ ಮುಗಿಸ್ಕೊಂಡು ಬರ್ತೇನೆ ಬಂದ ನನ್ನ ಟೀಮ್ ರೆಡಿ ಆಗುತ್ತೆ ಕತ್ಲಾಗಿದೆ ಸಲ ದುರ್ಗೆ ಮಾತಾ ಕಿಜೆ ಅಂತ ಕೂಗ್ತೀವಿ ನೂರಿ ಜನ ನನ್ನ ಹಿಂದೆ ದುರ್ಗೆ ಮಾತಾ ಕಿಜೆ ಅಂತ ಕೂಗ್ತಾರೆ ಅಟ್ಯಾಕ್ ಅನ್ನ ಶುರು ಬಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡ್ತೀವಿ ಫೋರ್ ಫೈವ್ ಸೊ ಸುಮಾರು ಒಂದು ಐದಾರು ಗಂಟೆ ಹತ್ತಬೇಕು ನಾವು ಆ ಬೆಟ್ಟವನ್ನ ಅಟ್ಯಾಕ್ ಮಾಡಬೇಕಂದ್ರೆ ಒಂದು ಸೆಕೆಂಡ್ ನಮ್ಮ ಸಾರಿ ಡಿಸ್ಟರ್ಬ್ ಮಾಡಿದ್ದೆ ಅಲ್ಲಿ ಲೈಟ್ ಇಲ್ಲ ಫುಲ್ ಕತ್ಲು ಹೇಗೆ ಲೈಟ್ ಗಿಟ್ಟು ಹಾಕೊಂಡು ಹೋಗ್ತೀರಾ ಅವ್ರು ಅಟ್ಯಾಕ್ ಲೈಟ್ ಹತ್ತಕ್ಕೆ ಆ ಲೈಟ್ ಹತ್ತಕ್ಕೆ ಆಸ್ಪದೇ ಇಲ್ಲ ಸೊ ಹೇಗೆ ಹತ್ತಿರಿ ಅಲ್ಲಿ ಏನಿರುತ್ತೆ ಅಂದ್ರೆ ಇವಾಗ ಇಲ್ಲಿ ನಾವು ಬೆಂಗಳೂರಲ್ಲಿ ಕುತ್ಕೊಂಡಾಗ ಇಷ್ಟು ಪೊಲ್ಯೂಷನ್ ಇರುತ್ತಲ್ಲ ನಮಗೆ ಇಲ್ಲಿ ಅಲ್ಲಿ ನಿಮಗೆ ಇಲ್ಲಿ ಈಗ ಇಲ್ಲಿ ನಕ್ಷತ್ರ ಎಲ್ಲಿ ಕಾಣುತ್ತೆ ಇಲ್ಲಿ ಇಲ್ಲಿ ನೆವರ್ ನಿಮ್ಗೆ ಕಾಣದೇ ಇಲ್ಲ ಬಟ್ ಅಲ್ಲಿ ಕ್ಲಿಯರ್ ಸ್ಕೈ ಇರೋದ್ರಿಂದ ಲಿಮಿಟೆಡ್ ಬೆಳಕಿದ್ದೇ ಇರುತ್ತೆ ಒಂಥರ ಈ ಬೆಳೆದಿಂಗ್ ಬೆಳೆದಿಂಗ್ ಆಮೇಲೆ ಇನ್ನೊಂದು ಏನಂತಂದ್ರೆ ಲಿಮಿಟೆಡ್ ನಂಬರ್ ಆಫ್ ನೈಟ್ ವಿಷನ್ ಡಿವೈಸಸ್ ಇರುತ್ತೆ ನಮ್ಮ ಹತ್ರ ಲೀಡ್ ಟೀಮಲ್ಲಿ ಏನಿರ್ತಾರಲ್ಲ ಅವರು ನೈಟ್ ವಿಷನ್ ಡಿವೈಸಸ್ ಹಾಕೊಂಡಿರ್ತಾರೆ ನೈಟ್ ವಿಷನ್ ಡಿವೈಸಸ್ ಅಂತಂದರೆ ನಿಮಗೆ ಎಷ್ಟು ಎಷ್ಟೇ ಬೆಳಕು ಕಡಿಮೆ ಬೆಳಕಿದ್ರು ಅದರಲ್ಲಿ ನಿಮಗೆ ಆ ಡಿವೈಸನ್ನು ಹಾಕೊಂಡ್ರೆ ನೀವು ಮೂವಿದಲ್ಲೆಲ್ಲ ನೋಡಿರ್ತೀರ ಅಂತ ನೈಟ್ ವಿಷನ್ ಡಿವೈಸಸ್ ಹಾಕೊತಾರಲ್ಲ ಈ ಥರ ಹಾಕೊಂಡ್ರೆ ತಕ್ಕ ಮಟ್ಟಿಗೆ ಕಾಣುತ್ತೆ ಸೊ ಅದನ್ನ ಲೀಡ್ ಟೀಮ್ದವ್ರು ಹಾಕ್ಕೊಂಡು ಹತ್ತುತ್ತಾರೆ ನೀವು ನೋಡಿದವರೆಲ್ಲರೂ ಅದನ್ನು ಫಾಲೋ ಮಾಡ್ತಾರೆ ಸೊ ಹಿಂಗೆ ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡ್ತೀವಿ ಒಂದು ಬೆಟ್ಟ ಹಾಕ್ತಿವಿ ಅವಾಗ ಅಲ್ಲಿ ಜಲ್ದಿ ಕತ್ಲಾಗ್ಬಿಡುತ್ತೆ ಆರು ಆರೂವರೆ ಏಳು ಗಂಟೆ ಮ್ಯಾಕ್ಸಿಮಮ್ ಫುಲ್ ಕತ್ಲು ಹಾಂ ಕತ್ಲಾಗ್ಬಿಡುತ್ತೆ ಆವಾಗ ಸೊ ಏಳು ಗಂಟೆ ಸುಮಾರಿಗೆ ಹತ್ತಕ್ಕೆ ಶುರು ಮಾಡ್ತೀವಿ ಅರ್ಲಿ ಅಲ್ಲಿ ಸೂರ್ಯನೂ ಅಷ್ಟೇ ಜಲ್ದಿ ಮುಳುಗುತ್ತೆ ಸೂರ್ಯ ಅಷ್ಟೇ ಜಲ್ದಿ ಅಲ್ಲಿ ಸೂರ್ಯೋದಯ ಆಗುತ್ತೆ ಸೂರ್ಯೋದಯ ಆಗುತ್ತೆ ಸೊ ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಅವರು ಅವರು ಹುಷಾರಿರ್ತಾರೆ ಎಲ್ಲೆಲ್ಲಿ ರಿಜ್ ಲೈನ್ ಎಲ್ಲೆಲ್ಲಿ ಹತ್ತಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲಿ ಬಂಕರ್ ಮತ್ತು ಸಂಗಡ್ಗಳನ್ನ ಕಟ್ಕೊಂಡಿರ್ತಾರೆ ಸೊ ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ಮೇಲೆ ಹೋಗೋಕ್ಕಾಗುತ್ತೆ ನಮಗಿನ್ನೂ ಎಲ್ಲ ಲೊಕೇಶನ್ ಗೊತ್ತಿರಲಿಲ್ಲ ಯಾಕಂದ್ರೆ ಅವರು ಒಂದು ಬಂಕರ್ ಹಿಂದೆ ಬಂದು ಕುತ್ಕೋಬೋದು ಬಂಕರ್ ಖಾಲಿ ಮಾಡ್ಬೋದು ಬೇರೆ ಬಂಕರಲ್ಲಿ ಬಂದು ಕುತ್ಕೋಬೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅವರು ಸೊ ನಾವು ಹತ್ತ ಹತ್ತ ಹೋಗ್ತೀವಿ ಒಂದು ಸಮಯ ಹೇಗೆ ಬರ್ತಂದ್ರೆ ಅವರು ಫಸ್ಟ್ ಬಂಕರ್ಗಳು ಕಾಣಿಸ್ಕೊಳತ್ ನನಗೆ ಫಸ್ಟ್ ಮೂರು ಬಂಕರ್ಗಳನ್ನ ಸೈಟ್ ಮಾಡ್ತೀನಿ ನಾನು ಎಷ್ಟೊತ್ತು ಹತ್ತಿದ ಮೇಲೆ ಸುಮಾರೊಂದು ನಾಲ್ಕು ನಾಲ್ಕು ಗಂಟೆ ಹತ್ತಿದ್ವಿ ನಾ ಫೋರ್ ಅವರ್ಸ್ ನಡ್ಕೊಂಡು ಹಾಂ ನೀವು ಡಿಸ್ಟೆನ್ಸಲ್ಲಿ ಜಾಸ್ತಿ ಕವರ್ ಮಾಡಲ್ಲ ಬಟ್ ಹತ್ತದ ಕಷ್ಟ ಅಲ್ಲ ಹಾಗಾಗಿ ನಾಲ್ಕು ಗಂಟೆ ಹತ್ತಿದ್ರೂ ಹಾರ್ಡ್ಲಿನ ಡಿಸ್ಟೆನ್ಸ್ ಹತ್ತಿರ್ತೀರ ತೊ ಹತ್ತು ಹತ್ತ ಒಂದು ನಾಲ್ಕು ಗಂಟೆ ಹತ್ತಿದ ಮೇಲೆ ಒಂದು ಇನ್ನೂ ಬೆಳಕಾಗಿಲ್ಲ ಬಟ್ ಒಂದು ಮೂರು ಬಂಕರ್ಗಳನ್ನ ನಾನು ಕಾಣಿಸ್ಕೊಳುತ್ತೆ ಮೂರು ಬಂಕರ್ ಆಕ್ಯುಪೈ ಆಗಿದ್ದು ಗೊತ್ತಾಗುತ್ತೆ ಆ ಮೂರು ಬಂಕರ್ ಆಕ್ಯುಪೈ ಮಾಡಿದಾಗ ನಾವು ಅಟ್ಯಾಕ್ ಮಾಡ್ತೀವಿ ಅಂತಂದರೆ ನೂರಿಪ್ಪತ್ತು ಜನ ನಾನು ಕರ್ಕೊಂಡು ಹೋದರೆ ಯಾರಾದರೂ ಒಬ್ಬರು ಟ್ರಿಪ್ ಆಗಿ ಆಗ್ತಾರೆ ಯಾರಾದರೂ ಒಬ್ಬರು ಕಾಲ್ ಜಾರ್ತಾರೆ ಯಾರಾದರೂ ವೆಪನ್ ಬಡಿತಾರೆ ಏನಾದರೂ ಒಂದು ಸೌಂಡ್ ಆಗಿ ಆಗುತ್ತೆ ಎಚ್ಚರ ಆಗಿಬಿಡ್ತಾರೆ ಅವರು ಸೊ ಇವಾಗ ನಾವೇನಂದ್ರೆ ಸರ್ಪ್ರೈಸ್ ಎಲಿಮೆಂಟನ್ನು ಮೇಂಟೈನ್ ಮಾಡಬೇಕು ಏನಾದರೂ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಅಟ್ಯಾಕ್ ಮಾಡಿದ್ವಿ ಅಂದರೆ ಅವಾಗ ಈಸಿ ಆಗುತ್ತೆ ನಮಗೆ ಅವ್ರು ಒಂದು ಸಲ ಫೈರ್ ಓಪನ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ನೂರಿಪ್ಪತ್ತು ಜನ ಕರ್ಕೊಂಡು ಹೋಗೋದು ಬೇಡ ಒಂದು ಹತ್ತೇ ಜನ ಟೀಮ್ ಸೆಲೆಕ್ಟ್ ಮಾಡ್ತೀನಿ ಐಡಿಯಾ ಹೆಂಗೆ ಅಂದರೆ ಲೆಫ್ಟ್ ಸೈಡ್ ಒಂದು ಬಂಕರ್ ಇದೆ ಅದೊಂದು ಸ್ವಲ್ಪ ಹಿಂಗೆ ಹತ್ತಿ ಇಳಿಬೇಕಾಗಿತ್ತು ಹಾಗಾಗಿ ಅದಕ್ಕೊಂದು ಸ್ವಲ್ಪ ಜ ಟೈಮ್ ಜಾಸ್ತಿ ತೊಗೊಳುತ್ತೆ ನನ್ನದು ಬಂಕರ್ ಸ್ಟ್ರೇಟ್ ಮಧ್ಯದ ಬಂಕರ್ ನಾ ಮೂರು ಜನ ಜೊತೆಗೆ ಅಟ್ಯಾಕ್ ಮಾಡೋದು ಮೂರು ಜನ ಲೆಫ್ಟ್ ಸೈಡ್ ಬಂಕರ್ ಅಟ್ಯಾಕ್ ಮಾಡೋದು ಮೂರು ಜನ ರೈಟ್ ಸೈಡ್ ಬಂಕರ್ ಅಟ್ಯಾಕ್ ಮಾಡೋದು ಇದೆಲ್ಲ ಡಿಸೈಡ್ ಆಗುತ್ತೆ ಹೆಂಗೆ ಅಟ್ಯಾಕ್ ಮಾಡ್ಬೇಕು ಮೂರು ಟೀಮು ಕ್ರಾಲ್ ಮಾಡ್ತಾ ಹೋಗಬೇಕು ತೊಳ್ತಾ ತೌಳ್ತಾ ತೌಳ್ತಾ ಆ ಬಂಕರ್ ಕೆಳಗಡೆ ಹೋಗಿ ನಿಂತ್ಕೋಬೇಕು ಅದಕ್ಕೆ ಪಾಯಿಂಟ್ ಹೋಗ್ಬೇಕು ಹಾಂ ಆ ಬಂಕರ್ ಇಲ್ಲಿ ಬಂಕರ್ ಇದೆ ಅಂದ್ರೆ ಅದ್ರ ಕೆಳಗಡೆ ಹೋಗಿ ನಿಂತ್ಕೋಬೇಕು ಸೌಂಡ್ ಮಾಡ್ಲಿದಂಗೆ ಮೂರು ಜನ ಆ ಮೂರು ಜನ ಆ ಮೂರು ಜನ ನನ್ನ ಜೊತೆಗೆ ಮೂರು ಜನ ಈ ಹತ್ತು ಜನ ಹೋಗೋದು ಆಮೇಲೆ ನಾನು ಸಿಗ್ನಲಿಗೆ ವೇಟ್ ಮಾಡ್ಬೇಕು ಎಲ್ಲರೂ ಬೇರೆ ಬೇರೆ ಟೈಮಲ್ಲಿ ಅಟ್ಯಾಕ್ ಮಾಡಿದ್ರೆ ಆ ಸರ್ಪ್ರೈಸ್ ಎಲಿಮೆಂಟ್ ಲಾಸ್ಟ್ ಲೂಸ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನೇನು ಡಿಸೈಡ್ ಅಂದರೆ ನೀವು ಎರಡು ಟೀಮ್ ಹೋಗುತ್ತೆ ನಾನು ಹೋಗ್ತೀನಿ ಒಂದು ಸಿಗ್ನಲ್ ಕೊಡ್ತೀನಿ ನೀವು ಎರಡು ಟೀಮ್ ರೀಚ್ ಆದ ನಂತರ ಒಂದು ಸಿಗ್ನಲ್ ಬರುತ್ತೆ ಸಿಗ್ನಲ್ ಬಂದ ತಕ್ಷಣ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸೊ ಎರಡು ಟೀಮ್ ರೀಚ್ ಆಗುತ್ತೆ ಇನ್ನು ಜಸ್ಟ್ ಅಂಬೋಟ್ ಏನು ಬೆಳಕು ಆಗ್ಯೂ ಇಲ್ಲ ಫುಲ್ ಸ್ವಲ್ಪ ಬೆಳಕು ಅಂತಾರಲ್ಲ ಹಂಗೆ ಆ ಟೈಮಲ್ಲಿ ಆ ಎರಡೂ ಟೀಮ್ ರೀಚ್ ಆದವು ನಾನು ಬಂದ ರೀಚ್ ಆಗಿದ್ದೆ ನಿಮಗೆ ಕಾಣಿಸ್ತಿದ್ದೆಲ್ಲ ಹಾಂ ಬೇರೆ ಟೀಮ್ ಎಸ್ ಅವಾಗ ನಾನೇ ಸಿಗ್ನಲ್ ಕೊಟ್ಟಿದ್ದೆ ಫೈರ್ ಮಾಡೋಕ್ಕೆ ಅದೇ ಅಲ್ಲಿವರೆಗೂ ಪಿನ್ ಡ್ರಾಪ್ ಸೈಲೆನ್ಸ್ ಅವ್ರಿಗೂ ಗೊತ್ತೂ ಇಲ್ಲ ನಾವು ಬಂದಿದ್ದೀವಿ ಅಂತ ನಾ ಸಿಗ್ನಲ್ ಕೊಟ್ಟ ತಕ್ಷಣ ಇಮ್ಯಾಜಿನ್ ಮಾಡಿ ಬೆಟ್ಟದ ಬೆಟ್ಟ ಫುಲ್ ಸನ್ನಾಟ ನಿಮಗೆ ಅಲ್ಲೇ ಒಂದು ಇದು ಗಾಳಿ ಬೀಸ ಸೌಂಡ್ ಏನತ್ತಲ್ಲ ತುಂಬ ಅಲ್ಲಿ ಆ ಗಾಳಿ ಬೀಸ ಸೌಂಡ್ ಬಿಟ್ಟರೆ ಬೇರೆ ಏನೂ ಕೇಳಿಸ್ತಾ ಇಲ್ಲ ಒಂದು ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಸಿಗ್ನಲ್ ಕೊಟ್ಟಾಗ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೈಂಡ್ ಇರುತ್ತಲ್ಲ ಹ್ಯಾಂಡ್ ಗ್ರೈಂಡ್ ಇರ್ತಕ್ಕಾಗ ಒಂದೇ ಸಲ ಮೂರು ಜನ ಹಾಕ್ಬೇಕಂದ್ರೆ ಮೂರು ಬಂಕರಲ್ಲಿ ಹಾಕಬೇಕಂತ ಹಾಕಿ ಏನು ರಿಯಾಕ್ಟ್ ಮಾಡ್ತಾರೆ ಅದು ಆ ಸೌಂಡಿಗೆ ಅದು ಶಾಕ್ ಆಗುತ್ತೆ ಆ ಸೌಂಡಿಗೆ ರಿಯಾಕ್ಟ್ ಮಾಡೋದು ಟೈಮ್ ಬೇಕು ಅದನ್ನು ಟೈಮ್ ಲಾಗಿರುತ್ತೆ ಈ ಗ್ರನೇಡ್ ಬ್ಲಾಸ್ಟ್ ಆದ ತಕ್ಷಣ ಇಮಿಡಿಯೇಟ್ ಹರಕತ್ತಲ್ಲಿ ಬರೋದು ಕಷ್ಟ ಸೊ ಹಂಗಾಗಿ ಆ ಶಾಕಲ್ಲಿ ನಮ್ಮ ವೆಪನ್ಸನ್ನು ತೆಗೆದು ಫೈರ್ ಮಾಡ್ಬೇಕಂತಂದು ಡಿಸೈಡ್ ಆಗುತ್ತೆ ಸೊ ಸಿಗ್ನಲ್ ಕೊಡ್ತೀನಿ ಎರಡು ಟೀಮ್ ರೀಚ್ ಆಗೋದೇ ಸಿಗ್ನಲ್ ಕೊಟ್ಟೆ ಕೊಟ್ಟ ತಕ್ಷಣ ಹ್ಯಾಂಡ್ ಅನ್ನು ತೆಗಿತೀವಿ ಮೂರು ಟೀಮ್ ಅದು ಒಂದೇ ಸಲ ಹಾಕ್ತೀವಿ ಆ ಬಂಕರ್ ಒಳಗೆ ಎಸಿತೀವಿ ಎಸೆದ ತಕ್ಷಣ ಗನ್ ತೆಗೆದು ನಮ್ಮ ಮೂರು ಜನ ಒಂದೇ ಸಲ ನನ್ನ ಜೊತೆಗೆ ನಾನು ಪ್ಲಸ್ ನನ್ನ ಮೂರು ಜನ ಅವರು ಮೂರು ಜನ ಅವರು ಮೂರು ಜನ ಒಂದೇ ಸಲ ಅದರಲ್ಲಿ ಇದ್ದಂಥ ಮ್ಯಾಗ್ಸಿನ್ ಒಂದು ಇಪ್ಪತ್ತು ಬುಲೆಟ್ ಇದ್ದರೆ ಇಪ್ಪತ್ತು ಬುಲೆಟ್ ಫುಲ್ ಫೈರ್ ಮಾಡ್ತೀವಿ ಅದಕ್ಕೆ ಅದು ಇಮ್ಯಾಜಿನ್ ಮಾಡಿ ಮೂರು ಜನ ನಾನು ಮೂರು ಜನ ನನ್ನ ಜೊತೆಗೆ ಮೂರು ಜನ ಅಲ್ಲಿ ಮೂರು ಜನ ಅಂದರೆ ಇಪ್ಪತ್ತು ಬುಲೆಟ್ ಅಂದ್ರೆ ಅರವತ್ತು ಬುಲೆಟ್ ಫೈ ಒಂದೇ ಸಲ ಫೈರ್ ಆಗುತ್ತೆ ವಿದಿನ್ ಅ ಫ್ರಾಕ್ಷನ್ ಆಫ್ ಒನ್ ಮಿನಿಟ್ ಫೈರ್ ಮಾಡಿ ಅಲ್ಲಿ ಅಲ್ಲಿ ಅವ್ರು ಏನು ರಿಯಾಕ್ಟ್ ಮಾಡೇ ಇಲ್ಲ ರಿಯಾಕ್ಟ್ ಮಾಡೋಕೆ ಅವಕಾಶನೇ ಕೊಟ್ಟಿಲ್ಲ ನಾವು ಇಲ್ಲಿ ಫೈರಿಂಗ್ ಶುರು ಆಯಿತು ಫೈರ್ ಮಾಡ್ತಿದ್ವಿ ಅಲ್ಲಿ ಮೇಲೆ ಎಚ್ಚರ ಆಗಿಬಿಡುತ್ತೆ ಅವರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಬಟ್ ಇವರು ಇವು ಮೂರು ಜನಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಔಟ್ ಔಟ್ ಅಷ್ಟು ಅಲ್ಲೇ ತೆಗೆದಿದ್ದವ್ರನ್ನ ಅವಾಗ ನಮ್ಗೆ ಬೆಸ್ಟ್ ಪಾರ್ಟ್ ಅಂದರೆ ನಮಗೆ ಒಂದು ಫುಟ್ ಹೋಲ್ ಸಿಗುತ್ತೆ ಅಲ್ಲಿಂದ ನಮಗೆ ಹೇಗೆ ಅಂದರೆ ನಾವು ಓಪನಲ್ಲಿ ಇರೋಕ್ಕಾಗಲ್ಲ ಈಗ ಬೆಳಕಾಗ್ತಿದ್ದೆ ಬೆಳಕಲ್ಲಿ ಓಪನ್ ಇದ್ರೆ ಅವ್ರು ನೋಡಿ ನೋಡಿ ಗುಂಡ್ ಹಂಗೇನಂತಾರಲ್ಲ ಸಿಟ್ಟಿಂಗ್ ಡಕ್ ಅಂತಾರಲ್ಲ ಒಂದು ಬಾತಕೊಳ್ಳಿ ಕುತ್ಕೊಂಡಿತ್ತಲ್ಲ ಅದನ್ನ ಹೊಡೆಯೋದು ಎಷ್ಟು ಕಷ್ಟ ಆರಾಮಾಗಿ ಏನು ತೊಗೊಂಡು ಹೊಡಿತಾರೆ ಹಂಗೆ ಆಗ್ತೀವಿ ನಾವು ನಮಗೆ ಒಂದು ನೆಲೆ ಬೇಕಲ್ಲಿ ಆ ನೆಲೆ ಬೇಕಂದ್ರೆ ಯಾವುದಾರು ಒಂದು ಬಂಕರ್ ಒಂದು ನಮ್ಮ ಇರಬೇಕು ಒಂದು ಸಂಗಡ್ ನಮ್ಮ ಇರಬೇಕು ಇಲ್ಲ ಯಾವುದಾರು ಒಂದು ದೊಡ್ಡ ಬಂಡೆಗಳು ಇರಬೇಕು ಸೊ ಬಂಕರ್ನ ವಶ ಪಡಿಸ್ಕೊಂಡು ಇಟ್ ಇಸ್ ಮೇಕ್ ಸೆನ್ಸ್ ತೊಗೊಂಡು ಈ ಮೂರು ಬಂಕರ್ನ ನಮ್ಮ ವಶಕ್ಕೆ ತೊಗೊತೀವಿ ತೊಗೊಂಡ್ಮೇಲೆ ಏನು ಮಾಡಬೇಕು ಅವರು ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ತೆಗೆದು ಆ ಕಡೆ ಹಾಕ್ಬೇಕಲ್ಲ ಅವರು ಇದ್ದಾಗೆ ನಾವು ಒಳಗೆ ಹೋಗಿ ನಾವು ಫೈರಿಂಗ್ ಮಾಡಕ್ಕೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅವನ್ನೆಲ್ಲ ತೆಗಿಬೇಕು ತೆಗಿತಾ ಇದ್ದೆ ಆಮೇಲೆ ನಾವೆಲ್ಲ ಟೀಮ್ ಸೇರಿ ತೆಗಿ ತೆಗಿತಾಯಿದ್ವಿ ಅವ್ರ ಮೈಂಡ್ ಅಂತ ಹುಡುಕಬೇಕು ಹುಡುಕ್ಬೇಕು ಯಾವುದೋ ಒಂದು ಲೂಸ್ ರಾಕ್ ಇರುತ್ತೆ ಅಂತ ತಿಳ್ಕೊಳ್ಳಿ ಯಾವ್ದಾರು ಒಂದು ಲಾಕ್ ಮಧ್ಯೆ ಇರುತ್ತೆ ಅದ್ರ ಅಳಗಾಡದ್ದು ಏನಾದರೂ ಸೈನ್ ಇರುತ್ತೆ ಅದು ಐಸಲ್ಲಿ ಕೆದ್ರಿರುತ್ತೆ ಅಂತಂದರೆ ಅವ್ರು ಏನಾದರೂ ಇಟ್ಟಿರ್ಬೋದು ಅಲ್ಲಿ ಅಂತ ಇದನ್ನೆಲ್ಲ ಚೆಕ್ ಮಾಡಬೇಕು ಅಂದರೆ ಅದ್ರ ಮೇಲೆ ಅದು ಬ್ಲಾಸ್ಟ್ ಆದರೆ ಇವನ್ನೆಲ್ಲ ಸ್ಯಾನಿಟೈಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಮಾಡ್ತಾ ಆಮೇಲೆ ಯಾರು ಅವ್ರ ಗುಂಡ್ ತಗಲಿಗಲ್ಲಿ ರಕ್ತ ಸುರಿದಾವ ಆಮೇಲೆ ಐಸ್ ತೆಗೆದು ಅದರ ಮೇಲೆ ಹಾಕಬೇಕು ಅದು ಅದು ಡೈಲ್ಯೂಟ್ ಆಗಲಿ ಅದು ಹೋಗ್ಲಿ ಅಂತ ಇಲ್ಲದ್ರೆ ಅದರ ಮೇಲೆ ಹತ್ತಿರ್ತಾರೆ ಅದರ ಮೇಲೆ ನಿಂತ್ಕೊಂತರ ಅದರ ಮೇಲೆ ಹೆಂಗೆ ತಗೋಳೋಕ್ಕೆ ಸಾಧ್ಯ ಸೊ ಈ ಮೂರು ಜನ ಇದನ್ನು ಇದ್ವಿ ಆಮೇಲೆ ವೆಪನ್ಸ್ ವೆಪನ್ಸೇನು ಹಿಡ್ಕೊಂಡಿರ್ತಾರೆ ಅವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಕೆಳಗಡೆ ಡೈರೆಕ್ಟ್ ಮಾಡಿರ್ತಾರೆ ಹೌದು ಕೆಳಕ್ಕೆ ಅವ್ರು ನಮಗೆ ಫೈರ್ ಮಾಡ್ತಾ ಇರ್ತಾರೆ ಈಗ ನಾವು ಮೇಲ್ ಅಟ್ಯಾಕ್ ಮಾಡ್ತೀವಿ ಈಗ ನಾವು ಮೇಲ್ ಫೈರ್ ಮಾಡಬೇಕು ಸೊ ವೆಪನ್ಸನ್ನ ಎಲ್ಲ ಕರೆಕ್ಟ್ ಸೈಟ್ ಮಾಡಬೇಕು ಅದು ಆಫ್ಸರ್ ಜವಾಬ್ದಾರಿ ಈಗ ನಾನು ಅದನ್ನು ಕರೆಕ್ಟಾಗಿ ಸೈಟ್ ಮಾಡಿಸ್ಲಿಲ್ಲ ಅಂದರೆ ನಾವು ಮೇಲೆ ಹತ್ಬೇಕಾದ್ರೆ ಆ ವೆಪನ್ ಈ ಕಡೆ ಇದ್ದರೆ ಇವನು ನಮಗೆ ಫೈರ್ ಮಾಡ್ತಾನೆ ಕ್ರಾಸ್ ಫೈರ್ ಆಗುತ್ತೆ ಸೊ ಅದನ್ನೆಲ್ಲ ನೋಡಬೇಕು ನಾನು ಸ್ಯಾನಿಟೈಸ್ ಮಾಡಬೇಕು ಕ್ರಾಸ್ ಫೈರ್ ಆಗಬಾರ್ದು ಅನ್ನಂಗೆ ವೆಪನ್ ಸೈಟಿಂಗ್ ಅಂತ ಹೇಳ್ತೀವಿ ಸೈಟ್ ಸೈಟ್ದ ವೆಪನ್ ಅಂತೇಳಿ ಆ ಸೈಟಿಂಗ್ ಎಲ್ಲ ಕರೆಕ್ಟ್ ಇದೆಯೋ ಇಲ್ಲೋ ಅಪ್ರೋಪ್ರಿಯೇಟ್ ಗ್ಯಾಪ್ ಇದೆನೋ ಇಲ್ಲೋ ಅನ್ನೋದನ್ನು ಎಲ್ಲ ನೋಡ್ಬೇಕು ನಾನು ಅದನ್ನ ನೋಡಿ ನೋಡ್ತಾ ನೋಡ್ತಾ ಬೆಳಕಾಗ್ತಾ ಬರ್ತದೆ ನಾನು ಹಂಗೆ ನೋಡ್ಬೇಕಾದ್ರೆ ಒಬ್ಬಿಯಸ್ಲಿ ಹಿಂತಿರುಗತಿರ್ಲಿಲ್ಲ ಹಿಂತಿರುಗಿ ನೋಡಿದಾಗ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದು ಬಿಟ್ಟಿದ್ದಾನೆ ಅವ್ನ ಮುಖ ಕೆಳಗೆ ಮಾಡ್ಬಿದ್ದಾನೆ ಕಾಲು ಯಾವುದೋ ಥರ ಆಗಿದೆ ಕಾಲು ಕೈ ಕಾಲು ಸ್ವಟ್ಟ ಸ್ವಟ್ಟ ಮಲ್ಕೊಂಡಿದ್ರೆ ಗೊತ್ತಾಗ್ಬಿಡ್ತಲ್ಲ ಬಟ್ ಎಲ್ಲೋ ಒಂದು ಕಡೆ ನನಗೆ ಇದೆ ಅವ್ನು ಬದುಕಿರಲಿ ಅವ್ನು ಕೆಳಗೆ ಕಳಿಸಿ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಮಾಡೋಣ ಅಂತಂದು ಆ ಆ ಪೋಸ್ಟನ್ನು ಅವ್ರು ಮೂರು ಜನಕ್ಕೆ ತೊಡಿದಿರ್ಕಿಲಿ ದೇಕ್ಲ ಅಂತಂದು ಬರ್ತೀನಿ ಕೆಳಗಡೆ ಕೆಳಗಡೆ ಓಡಿ ಬಂದು ಅವನ್ನ ಹಿಂಗೆ ಟಿಲ್ಟ್ ಮಾಡ್ತೀನಿ ಟಿಲ್ಟ್ ಮಾಡಿದ ನೋಡಿ ಶ್ಯಾಮಂಗ್ ತಿರ್ಕೊಂಡ್ಬಿಡ್ತಾನೆ ಶ್ಯಾಮೆ ಶ್ಯಾಮೆ ಅಂತ ಏನು ಹೇಳ್ತಿದ್ದಲ್ಲ ಅವನಿಗೆ ನಾನು ಬರಬೇಡ ಅಂತ ಹೇಳಿದ್ದೆ ಆದರೂ ಕೂಡ ನೋಡಿ ಅವನು ಬಂದು ಅವನು ಅವ್ನು ಹತ್ತು ಜನದಲ್ಲಿ ಸೆಲೆಕ್ಟು ಮಾಡಿಲ್ಲ ಆದರೂ ಅವನಿಗೆ ನನ್ನ ನನ್ನ ಜೊತೆಗೆ ಬರಬೇಕಂತ ಇತ್ತೇನೆ ಓಹ್ ಜನ ಸೆಲೆಕ್ಟ್ ಮಾಡಿಲ್ಲ ಅವ್ನು ಮಾಡಿಲ್ಲ ನಾನು ಆದರೂ ಕೂಡ ಅವನು ಎಲ್ಲೋ ಫೈರ್ ಸ್ಟಾರ್ಟ್ ಆದಾಗ ಅವನು ನನ್ನ ಜೊತೆಗೆ ಸೇರ್ಕೋಬೇಕು ಅನ್ನೋ ಕೂಡ ಬರಕ್ಕೆ ಹೋಗಿದ್ದೇನೆ ಅಷ್ಟೊಳಗೆ ಎದುರುಗಡೆಯಿಂದ ಫೈರಿಂಗ್ ಶುರು ಅದೊಂದು ಆಗ್ಬಿಡಿ ಹಾಂ ಈಗ ಆರು ತಿಂಗಳ ಹಿಂದೆ ಕ್ಯಾಪ್ಟನ್ ನವೀನ್ ನಗಪ್ಪ ಯಾರು ಶ್ಯಾಮ್ ಸಿಂಗ್ ಯಾರೋ ಒಬ್ಬರಿಗೊಬ್ಬರು ಹೆಸರು ಕೇಳಿಲ್ಲ ಒಬ್ರಿಗೆ ಮಖ ನೋಡಿಲ್ಲ ಒಬ್ರಿಗೆ ಪರಿಚಯ ಇಲ್ಲ ಹೆಸರೇ ಕೇಳಿಲ್ಲ ಒಬ್ರಿಗೊಬ್ಬರು ಬಟ್ ಆರು ತಿಂಗಳಲ್ಲಿ ಇಷ್ಟು ಅಟ್ಯಾಚ್ಮೆಂಟ್ ನಮ್ದು ಇಬ್ಬರದು ಅಂದರೆ ಇಟ್ ಈಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು ಹಂಗೆ ಹೆಂಗೆ ಅಟ್ಯಾಚ್ಮೆಂಟ್ ಇರುತ್ತೆ ಹೆಂಗೆ ಇಷ್ಟು ಇಷ್ಟು ಬಾಂಧವ್ಯ ಬೆಳೀತೆ ಅವ್ನು ಹುಷಾರ್ಲಿಿದ್ರೆ ಅವ್ನಿಗೆ ಒಂದು ಅವಕಾಶ ಇತ್ತು ಅವನು ಬರಲಿಲ್ಲದಂಗೆ ಇರ್ದ ಸಾಬ್ ಹೇಳಿದ್ರೆ ಬಿಡ ಆರಾಮ ಇರ್ಬೋದಾಗಿತ್ತು ಅವನು ಬಟ್ ಇಟ್ ಇನ್ ಡೂ ದಟ್ ಹಿ ಕೇಮ್ ಆ್ಯಂಡ್ ಅವನು ಪ್ರಾಬಬಲಿ ಕರೆಕ್ಟ್ ಗೊತ್ತಿಲ್ಲ ಕಾಸ್ ಆಫ್ ದಟ್ ಡೆತ್ ನಂಗೆ ಕರೆಕ್ಟ್ ಗೊತ್ತಿಲ್ಲ ಬಟ್ ಪ್ರಾಬ್ಲಮ್ ಅವನು ಒಂದು ಸ್ಟ್ರೆಚ್ಲ್ ಎಕ್ಸ್ಪೋಸ್ ಆಗಿದ್ದ ಅಂದರೆ ಅವ್ನು ನಮ್ಮ ಹತ್ರ ಬರಕ್ಕೆ ಇದ್ದ ಸಾಬ್ ಜೊತೆಗೆ ಫೈರಿಂಗ್ ಸ್ಟಾರ್ಟ್ ಆಗ್ತಾನೆ ಸಾಬ್ ಜೊತೆಗೆ ಇರ್ಬೇಕಂದಂಗೆ ಬರಕ್ಕೆ ಹೋಗ್ತಿದ್ದ ನಾವೇನು ಅವ್ರು ನೇಯತ್ ನೋಡಿ ನಿಯತ್ ನೋಡಿ ಎಷ್ಟು ಹೆಂಗೆ ಇರಬೇಕು ಅದಕ್ಕೆ ಅಟ್ಯಾಚ್ಮೆಂಟ್ ಒಂದು ಎಂಬ್ರಾಯ್ಡರಿ ಬ್ರದರ್ಹುಡ್ ಅಂತ ಏನು ಹೇಳ್ತಿಲ್ಲ ಇದು ಎಲ್ಲಿ ಹೊರಗಡೆ ಎಲ್ಲಿ ಸಿಗುತ್ತೆ ನಮಗಿದು ನಿಜವಾದ ಅಣ್ಣ ತಮ್ಮನೇ ಹೊಡೆದಾಡ್ತಾರೆ ಆಸ್ತಿಗೋಸ್ಕರ ಕೊಲೆ ಮಾಡ್ತಾರೆ ಇಂಥವು ಎಷ್ಟು ಘಟನೆಗಳು ನೋಡಿದ್ವಿ ಇಲ್ಲಿ ನೋಡಿ ಇದಕ್ಕೆ ಆರ್ಮಿದಲ್ಲಿ ಅಟ್ಯಾಚ್ಮೆಂಟ್ ಎಷ್ಟು ಇರುತ್ತೆ ಅಂತಂದರೆ ಇಟ್ ಈಸ್ ಇಟ್ಸ್ ರೀಲಿ ನನಗೆ ಆ್ಯಕ್ಚುಲಿ ಅವ್ನು 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 ತಿರ್ಕೊಂಡಾಗ ಎಷ್ಟು ದುಃಖ ಬರ್ತಾ ಇದೆ ಅಂದರೆ ಚೀರ್ಕೊಂಡು ಅಳಂಗಾಗ್ತಿದೆ ಬಟ್ ಕ್ಯಾನ್ ಐ ಡೂ ದ್ಯಾಟ್ ನಾನು ಅದನ್ನು ಮಾಡೋಕ್ಕಾಗಲ್ಲ ಈಗ ನಾನೊಬ್ಬ ಟೀಮ್ ಆಗಿ ನಾನು ಅಳ್ಕೊಂತ ಕೂತ್ಕೊಂಡ್ರೆ ನೂರು ನೂರು ಜನ ನನ್ನ ಜವಾನ್ಸ್ ಮೂಡ್ತಿದ್ದಾರೆ ನಾನು ನಾನೇ ಟೀಮ್ ಲೀಡರ್ ಅಳ್ಕೊಂಡು ಕುತ್ಕೊಂಡ್ರೆ ಅವ್ರು ಅವ್ರು ಏನು ಅನ್ಕೊಂತಾರೆ ಅವ್ರು ಡಿಮೊ ಮೊರಲೈಸ್ ಆಗಿ ಆಗ್ತಾರೆ ಯುದ್ಧ ಹೆಂಗೆ ಯುದ್ಧ ಮುಂದೆ ಹೆಂಗೆ ಓದಿಬೇಕು ಅವರು ಅವರು ಒಂದು ಸಲ ಅವರು ಡಿಮೊರಲೈಸ್ ಆಗಿಬಿಟ್ರೆ ಕಷ್ಟ ಆಮೇಲೆ ಸೊ ಹಂಗಾಗಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಂಗೆ ಹಿಂಗೆ ನಂಗೆ ನೆನಪಿದೆ ದಪ್ಪ ಜಾಕೆಟ್ ಹಾಕ್ಕೊಂಡಿದ್ದೆ ಹಿಂಗೆ ಹಿಂಗೆ ಕಡ್ಕೊಂಡು ಕುತ್ಕೊಂಡಿದ್ದೀನಿ ಅಳಬಾರ್ದು 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 ಅಂತ ನಾವೀಗ ಅವನು ಇನ್ನೂ ನಂಗೆ ಯಾವಾಗ ಬೇಜಾರಾಗುತ್ತೆ ಅಂದರೆ ನಾವು ಹಾಸ್ಪಿಟಲ್ದಾಗ ಇದ್ದಾಗ ಅವನು ಅವನು ಒಂದು ಚಿಟ್ ಬರೆದು ಇಟ್ಕೊಂಡಿದ್ದಂಥವ್ನು ಪೊಕೆಟಲ್ಲಿ ಈಗ ಹೆಂಗೆ ಅಂದರೆ ಯಾರಾದ್ರೂ ತಿರ್ಕೊಂಡ್ಮೇಲೆ ಕೆಳಗಡೆ ಕಳಿಸ್ತೀವಿ ಆ ಬಾಡಿ ಶಿನಾಪ್ತಾಗುತ್ತೆ ಅದರಲ್ಲಿ ಏನೇನು ಇರ್ತಾವಲ್ಲ ಅವ್ನ ಕಂಟೆಂಟ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮನೆಗೆ ಕಳಿಸ್ತಾರೆ ಅವನ್ನೆಲ್ಲ ಚೆಕ್ ಮಾಡಿ ಬಾಕ್ಸಲ್ಲಿ ಹಾಕ್ತಾರೆ ಅವಾಗ ಚೆಕ್ ಮಾಡಿದವರು ಅದನ್ನು ಒಂದು ಚಿಟ್ಟಲ್ಲಿ ನೋಡಿದ್ರಂತೆ ನಂಗೆ ಹಾಸ್ಪಿಟಲಿದ್ದಾಗ ಗೊತ್ತಾಯ್ತಿದ್ದು ಆ ಚಿಟ್ಟಲ್ಲಿ ಬರ್ತಿದ್ದಂತ ಅವನು ಈ ಜಿಂದಗಿ ಕ್ಯಾ ಜಿಂದಗಿ ಜಿಂದ ದುಶ್ಮನ್ಕು ಮಾರೆ ಬಿನ ಈ ಜಿಂದಗಿ ಬೀಕೆ ಆ ಜಿಂದಗಿ ಮೋತ್ಕೆ ಬಿನ ಎಷ್ಟು ಅಷ್ಟು ಒಂದು ಕಮಿಟ್ಮೆಂಟ್ ಇರುತ್ತೆ ಒಂದು ಟಾಸ್ಕಿಗೆ ಒಂದು 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 ಏನಾದರೂ ಭಾರತೀಯ ಸೇನೆ ಒಂದು ಯೂನಿಟ್ಗೆ ಆ ಕಂಪ್ನಿ ಕಮಾಂಡರ್ಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಕಮಿಟ್ಮೆಂಟ್ ಇರುತ್ತೆ ನಾವು ನಮಗೆ ನಮಗಾದರೂ ಯಾರಾದರೂ ಒಬ್ಬನ ಕೆಲಸ ಕೊಟ್ಟರೆ ಈಗ ಏನೋ ಒಂದು ಫಾರ್ ಎಕ್ಸಾಂಪಲ್ ಆ ಗಾರ್ಡನ್ ಕ್ಲೀನ್ ಮಾಡೋದೇನೆಂದರೆ ಎಷ್ಟು ಕಮಿಟ್ಮೆಂಟ್ ತೋರಿಸ್ತೀವಿ ನಾವು ಇಲ್ಲಿ ನೋಡಿ ಒಬ್ಬ ಮನುಷ್ಯ ತನ್ನ ಪ್ರಾಣವನ್ನು ಹೋಗಕ್ಕೆ ಹೋಗೋ ಅಷ್ಟು ಅದ್ರ ಮಟ್ಟಿಗೆ ಅಷ್ಟು ಕಮಿಟ್ಮೆಂಟ್ ಇತ್ತು ಒಂದು ಇವೆಲ್ಲ ಒಂದು ಸಲ ಬಂದು ವಾಪಸ್ ಬಂದ ಕುತ್ಕೊಂಡಾಗ ಯೋಚನೆ ಮಾಡಿದರೆ ಇವೆಲ್ಲ ಅಜೀಬ್ ನನಗೆ ನನಗೂ ಅಜೀಬ್ ಅನಿಸುತ್ತೆ ನೀವೆಲ್ಲ ನೀವೆಲ್ಲ ಇದಕ್ಕೆ ಹೋಗ್ತಿರಲ್ಲ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಹೋದಾಗ ಸ್ಲೀಪಿಂಗ್ ಬ್ಯಾಗ್ ಅಂತ ಒಯ್ತಿರಲ್ಲ ನಾವು ಸ್ಲೀಪಿಂಗ್ ಬ್ಯಾಗ್ ಒಯ್ದಿರ್ತೀವಿ ಬಟ್ ಸ್ಲೀಪಿಂಗ್ ಬ್ಯಾಗ್ ಅವಕಾಶ ಇಲ್ಲಿ ಎಲ್ಲ ಅವಕಾಶ ಇದೆ ಸ್ಲೀಪಿಂಗ್ ಬ್ಯಾಗ್ ನಾವು ಏನಕ್ಕೆ ಹೋಗ್ತೀವಿ ಅಂದರೆ ಆ ಯಾರ ಈ ಥರ ತಿರ್ಕೊಂಡವ್ರಿಗೆ ಒಂದು ಒಂದು ಒಳಗಡೆ ಹಾಕಿ ಅದನ್ನು ಜಿಪ್ ಮುಚ್ಚಿದ್ರೆ ಯಾವ ಥರ ಪೆಟ್ಟು ಬಿದ್ದಿದೆ ಅಂತ ಜನಕ್ಕೆ ಕಾಣಲ್ಲ ಅದಕ್ಕೆ ಆ ಸ್ಲೀಪಿಂಗ್ ಬ್ಯಾಗನ್ನು ಒಯ್ದಿರ್ತೀವಲ್ಲ ಆ ಸ್ಲೀಪಿಂಗ್ ಬ್ಯಾಗಲ್ಲಿ ಬಂದ ನಾ ಆ ಸ್ಲೀಪಿಂಗ್ ಬ್ಯಾಗನ್ನ ತರಿಸಿ ಶ್ಯಾಮ್ ಸಿಂಗನ್ನು ಆ ಸ್ಲೀಪಿಂಗ್ ಬ್ಯಾಗ್ ಒಳಗೆ ಮಲಗಿಸಿ ಅದು ಸಿಪ್ಪಿ ಆವಾಗ ಹಾಕ್ತಿದ್ನಲ್ಲ ಅವ್ನು ಅವ್ನು ಇನ್ನೂ ಇಷ್ಟು ಕ್ಲಿಯರಾಗಿ ನೆನಪಿದೆ ಅವನು ಮಕ ಹೆಂಗೆ ಕ್ಲೋಸ್ ಆಗ್ತಿತ್ತು ಎಷ್ಟೆಷ್ಟು ಮುಚ್ಕೊಂತ ಮುಚ್ಕೊಂತ ಮುಚ್ಕೊತ ಬಂದು ಎಷ್ಟು ಇನ್ನು ಕ್ಲಿಯರಾಗಿ ನೆನಪಿದೆ ನಾನು ಎಷ್ಟು ದುಃಖ ಆಗಿರ್ಬೋದು ನನಗೆ ಅವಾಗ ಒಬ್ಬ ವಿಪರ್ಯಾಸ ನೋಡಿ ಅಳು ಬರ್ತಾ ಇದೆ ಅಂದರೆ ಅಳೋಕ್ಕಾಗಲ್ಲ ಅಳು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಳಬಾರ್ದು 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 ಅಂತ ಅವನ ಶ್ಯಾಮ್ ಸಿಂಗನ್ನ ಕೆಳಗೆ ಕಳಿಸಿದೆ ಹೇಗೆ ಕಳಿಸ್ತೀರಿ ಇನ್ನೊಬ್ಬ ಜವಾನ್ ತಗೊಂಡು ಹೋಗ್ತಾರೆ ಬಂದು ಹೊತ್ಕೊಂಡು ಹೋಗ್ತಾರೆ ಆಮೇಲೆ ಎಷ್ಟು ಜನ ಅದ ಹೊತ್ಕೊಂಡು ಹೋಗ್ತಾರೆ ಇಬ್ಬರು ಹೊತ್ಕೊಂಡು ಹೋಗ್ತಾರೆ ಅಂದರೆ ಹಿಂದೆ ಒಬ್ಬರು ಒಂದು ರೆಚರ್ ಸ್ಟ್ರೆಚರ್ ಕ್ಯಾರಿ ಮೆಚರ್ ಸ್ಟ್ರೆಚರ್ ಬಟ್ ಆ ಹೊತ್ಕೊಂಡು ಹೋಗೋ ಮೇಲೆ ಫೈರ್ ಆದರೆ ಆಮೇಲೆ ಸ್ಮಾಲ್ ಆರ್ಮ್ ಫೈರಿಂಗ್ ರೇಂಜಿಂದ ಹೊರಗೆ ತರ್ತೀವಿ ಕ್ರಾಲ್ ಮಾಡಿಕೊಂಡು ಇಲ್ಲಿ ಎಳ್ಕೊಂಡು ಎಳ್ಕೊಂಬರದು ಆಮೇಲೆ ಸ್ಟ್ರೆಜರ ಮೇಲೆ ಹಾಕೋದು ಸೊ ಬಾಡಿನ ಎಳಿತಾರೆ ಅದು ಬಟ್ ನಮ್ದು ಹೆಂಗಂದ್ರೆ ಸ್ಮಾಲ್ ಆನ್ ಫೈರ್ ರೇಂಜಿಂದ ಹೊರಗೆ ಬಂದ್ಬಿಟ್ಟಿದ್ವಿ ಯಾಕಂದರೆ ಈ ಮೂರು ಬಂಕರ್ನ ಅಪ್ಪಾ ಮಾಡ್ಕೊಂಡಿದ್ವಿ ಅವ್ರ ಮುಂದಿನ ಬಂಕರ್ ಮೇಲಿತ್ತು ಹಾಗಾಗಿ ಇದನ್ನು ಕೆಳಗೆ ಕಳ್ಸೋದು ಈಸಿ ಆಯ್ತು ಸೊ ಅವರಿಬ್ಬರು ಹೊತ್ಕೊಂಡು ಹೋಗಿ ಶ್ಯಾಮ್ ಸಿಂಗ ಬಾಡಿನ ಕೇಳ್ಕೊಂಡು ಮತ್ತೆ ಬರ್ತಾರೆ ಮೇಲೆ ಇಲ್ಲ ಅವ್ರದ್ದು ನೆಕ್ಸ್ಟ್ ಮತ್ತೆ ಯಾರ ರಿಪ್ಲೇಸ್ಮೆಂಟನ್ನು ಕಳಿಸ್ತೀವಿ ಇಲ್ಲ ಇದನ್ನ ಈ ಹೆಂಗಿರುತ್ತೆ ಅಂತಂದರೆ ನಾನು ಆಗಲೇ ಹೇಳಿದೆಲ್ಲ ಕ್ಯಾಶುಲಿಟಿ ಇವ್ಯಾಕ್ವೇಷನ್ ಅಂತ ನೂರಿಪ್ಪತ್ತು ಜನ ಅಂದರೆ ನೂರಿಪ್ಪತ್ತು ಜನನು ಆ್ಯಕ್ಚುವಲ್ ಬ್ಯಾಟಲ್ ಮಾಡಲ್ಲ ಆಕ್ಚುಯಲ್ ಫೈಟ್ ಮಾಡಲ್ಲ ಆಕ್ಚುಲ್ ಫೈಟ್ ಮಾಡಲ್ಲ ಅದರಲ್ಲಿ ಒಂದಿಷ್ಟು ಜನಕ್ಕೆ ನಾವು ಕ್ಯಾಶುಯಿಲ್ಟಿ ಇವ್ಯಾಕುಯೇಷನ್ ಅಂತ ಇಟ್ಟಿರ್ತೀವಿ ಒಂದಿಷ್ಟು ಜನ ಆರ್ಮ್ಸ್ ರಿಪ್ಲೇಷ್ಮೆಂಟ್ ಅಂತಾನೆ ಇಟ್ಟಿರ್ತೀವಿ ಅವ್ರು ಬರೀ ಕೆಲಸ ಅಷ್ಟೇ ಹೋಗಿ ಗನ್ನು ಮದ್ದು ತಂದು ಕೊಡ್ತಾ ಇರೋದು ಅದು ಇವ್ನ ಕ್ಯಾಶುಯಿಲ್ಟಿ ವ್ಯಾಕೇಶನ್ಗೆ ಮಾಡ್ತಾ ಇರೋದು ಇದಕ್ಕಷ್ಟೇ ಇಟ್ಟಿರ್ತೀವಿ ಸೊ ಅಲ್ಲಿಗೆ ಇದೊಂದು ಘಟನೆ ಆಗುತ್ತೆ ಐದನೇ ತಾರೀಕು ಬೆಳಗಿನ ಜಾವ ಈ ಘಟನೆ ಆಯ್ತು ಆ ಬಂಕರ್ಲಿ ಎಷ್ಟು ಜನ ಇದ್ರು ಆ ಬಂಕರ್ ಅಲ್ಲಿ ನನ್ನ ಬಂಕರಲ್ಲಿ ಮೂರು ಜನ ಇದ್ರು ಅದರಲ್ಲಿ ಇಬ್ರು ಇದರಲ್ಲಿ ಇಬ್ರು ಸೊ ಅವ್ರು ಉಸಿರತ್ತಕ್ಕಾಗ್ದಾಗ ಹೋಗಿರು ಅವ್ರು ಏನು ರಿಯಾಕ್ಟ್ ಮಾಡೋಕೆ ಅವ್ರಿಗೆ ಇಲ್ಲಿ ಮಲಗಿದ್ರೆ ಏನೋ ವೆಪನ್ ಎತ್ತಕ್ಕಾಗಿಲ್ಲ ಅವ್ರಿಗೆ ಅವರಿಂದ ಒಂದು ಬುಲೆಟ್ ಫೈರ್ ಆಗಲಿಲ್ಲ ನಮಗೆ ಅಂದ್ರೆ ಅವ್ರು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಡೆಮೊಲಿಷ್ ಮಾಡಿದ್ವಿ ಸೊ ಅವ್ರು ಆರಾಮ್ಸ್ದ ನೀವು ತೊಗೋತೀರಾ ಆರಾಮ್ಸ ನಾವು ಯೂಸ್ ಮಾಡ್ತೀವಿ ನಮಗೆ ಅಂದರೆ ನಮ್ಗೆ ಹೆಂಗೆ ಅಂದರೆ ನಮ್ಮ ವೆಪನ್ಸ್ ಕಡಿಮೆ ಆದರೆ ಈಗ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಅಂತಿರುತ್ತೆ ನಮ್ಮಲ್ಲಿ ವೆಪನ್ ಅವರು ನಾವು ಅದನ್ನ ಈಗ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಇಸ್ ದ ಬೋರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಮ್ಯಾಗ್ಝಿನ್ ಮ್ಯಾಗ್ಝಿನ್ ಇರುತ್ತಲ್ಲ ಅದು ಕಾಮನಾಲಿಟಿ ಇರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಯಾಕಂದ್ರೆ ಅವರು ಅದೇ ವೆಪನ್ ಯೂಸ್ ಮಾಡ್ತಾರೆ ನಾವು ಅದೇ ವೆಪನ್ ಯೂಸ್ ಮಾಡ್ತೀವಿ ಸೊ ಹಂಗಾಗಿ ಅದೇನು ಮ್ಯಾಗ್ನ್ ಇರುತ್ತಲ್ಲ ಅದು ಈಸಿಲಿ ವಿಫಲನ್ಸ್ ಒಂದೇ ಥರ ವೆಪನ್ ಇದ್ದಂದ್ರೆ ಅಂದರೆ ಅದನ್ನು ಯೂಸ್ ಮಾಡ್ಬೋದು ಹಂಗೆ ಯೂಸ್ ಮಾಡಿದ್ವಿ ಸೊ ಇದು ಐದನೇ ತಾರೀಕು ಬೆಳಗ್ಗೆ ಇದು ಇದೊಂದು ಘಟನೆ ಆಗುತ್ತೆ ಅರ್ಲಿ ಮಾರ್ನಿಂಗ್ ಒಂದು ಸುಮಾರೊಂದು ಆರೂವರೆ ಏಳು ಗಂಟೆ ಅಷ್ಟು ಫುಲ್ ಬೆಳಕು ಹ್ಞೂ ಬೆಳಕು ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಸೊ ಅಲ್ಲಿಂದ ಮತ್ತು ಈಗ ನಮಗೆ ಹೆಂಗೆ ಅಂತಂದರೆ ನಾನು ಹೇಳಿದಾಗಲೇ ಇಟ್ಸ್ ಅ ಹ್ಯೂಜ್ ಫೀಚರ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ ಅನ್ನಂಗಿಲ್ಲ ಅಥ್ವಾ ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ಮೇಲ್ವರೆಗೂ ಹೋಗೋದು ನಮಗೊಂದು ಹೆಂಗೆ ಅಂದರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಯಾರೋ ಇಲ್ಲಿಂದ ಫೈರಿಂಗ್ ಕವರ್ ಫೈರಿಂಗ್ ಮಾಡ್ತಿರ್ತಾರೆ ಕವರಿಂಗ್ ಫೈರಿಂಗ್ ಅಂದರೆ ಕಂಟಿನ್ಯೂಸ್ಲಿ ಫೈರ್ ಮಾಡ್ತಾ ಇರೋದು ಅವ್ರು ಫೈರ್ ಮಾಡಿದಾಗ ಏನು ಮಾಡಿದ್ರೆ ಡಕ್ ಹಾಕ್ತಾರೆ ಅಂದರೆ ಕೆಳಗಡೆ ಹೋಗ್ತಾರೆ ಅವ್ರು ವಾಪಸ್ ರಿಟ್ಯಾಲಿಯೇಟ್ ಮಾಡಲ್ಲ ಅದೇ ಒಂದು ಕ್ಷಣದಲ್ಲಿ ನಾವು ಓಡಬೇಕು ನಾನು ಇಲ್ಲಿ ಕುತ್ಕೊಂಡು ಫೈರಿಂಗ್ ಮಾಡ್ತೇನೆ ಇವ್ರು ಮುಂದೆ ಹೋಗ್ತಾನೆ ಅವರು ಫೈರ್ ಮಾಡ್ತಿರ್ತಾರೆ ಇದೆಲ್ಲ ಡಾರ್ಜಿಂಗ್ ದ ಬುಲೆಟ್ಸ್ ಅಂತ ಹೇಳ್ತಾರಲ್ಲ ಅವು ಸಮಯ ಸಂದರ್ಭ ನೋಡಬೇಕು ಓಡಬೇಕು ಹಂಗೆ ಪರ್ಫೆಕ್ಟ್ ಟೈಮಿಂಗ್ ಅಂತಿರಲ್ಲ ನಾವು ಫೈರ್ ಮಾಡ್ತಿದ್ದೀವಿ ಅಂತಂದರೆ ಅವ್ರು ಕೆಳಗೆ ಕುತ್ಕೊಂಡೇ ಇರ್ತಾರಂತೆಲ್ಲ ಅವರು ಕುತ್ಕೊಂಡು ಫೈರ್ ಹಿಂಗೆ ತಲೆ ಕೆಳಗೆ ಹಿಡ್ಕೊಂಡು ಬರೀ ಫೈರ್ ಮಾಡಿ ಮಾಡೋ ಅವ್ರು ಹಂಗೆ ಅದು ಇದು ಅವಕಾಶ ಇರುತ್ತೆ ಹಂಗಾಗಿ ಇಟ್ಸ್ ಇಟ್ಸ್ ಮೋರ್ ಆಫ್ ಟು ಸನ್ ಎಕ್ಸ್ಟೆಂಟ್ ಲಕ್ ಆಲ್ಸೋ ಗ್ರಿಟ್ ಆಲ್ಸೋ ಡಿಟರ್ಮಿನೇಷನ್ ಆಲ್ಸೋ ಬ್ರೇವರಿ ಆಲ್ಸೋ ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಮುಂದೆ ಹೋಗಬೇಕಾಗುತ್ತೆ ಮಾಡ್ತಾ ಮಾಡ್ತಾ ಬಂದ ಹಿಂಗೆ ಮುಂದೆ ಹೋಗ್ತಾನೆ ಇದ್ವಿ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್ ಈ ಬಂಡೆಗಳಿಂದ ಈ ಬಂಡೆಗಳಿಗೆ ಹೋಗ್ತಾ ಇದ್ವಿ ಅಂದರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ವಿ ಅಷ್ಟು ಹತ್ತಿರ ಹೋಗ್ತಿದ್ವಿ ಅಂತ ನೀವು ಇಮ್ಯಾಜಿನ್ ಮಾಡಿ ನಾಲ್ಕನೇ ತಾರೀಕು ರಾತ್ರಿ ಅಟ್ಯಾಕ್ ಲಾಂಚ್ ಮಾಡಿದ್ವಿ ನಾವು ನಾಲ್ಕನೇ ತಾರೀಕು ರಾತ್ರಿ ಬೆಳಗ್ಗೆ ಐದನಾಗೂ ಫಸ್ಟ್ ಎನ್ಕೌಂಟರ್ ಆಗುತ್ತೆ ಐದನೇ ತಾರೀಕು ಇಡೀ ದಿನ ಯುದ್ಧ ಮಾಡ್ತೀವಿ ಐದನೇ ತಾರೀಕು ರಾತ್ರಿ ಯುದ್ಧ ನಡೀತಾ ಇದೆ ಇಲ್ಲ ಅದೇ ಪಟಲ್ ಇದ್ದೀರಿ ಹಾಂ ಅಂದ್ರೆ ಮುಂದೆ ಹೋಗ್ತಾ ಇದ್ದೀವಿ ಬೈ ಸ್ಟೆಪ್ ಐ ಸ್ಟೆಪ್ ಹೋಗ್ತಾನಿದ್ವಿ ಐದನೇ ತಾರೀಕು ಮಧ್ಯಾಹ್ನದವರೆಗೂ ಆಲ್ಮೋಸ್ಟ್ ನಾವು ಏನಂದ್ರೆ ಮಧ್ಯದ ಭಾಗದವರೆಗೂ ಹೋಗ್ಬಿಟ್ಟಿದ್ವಿ ಐದನೇ ತಾರೀಕು ಬೆಳ ಬೆಳಗ್ಗೆ ಇಡೀ ದಿನ ಆಗುತ್ತೆ ಐದನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ ಆರನೇ ತಾರೀಕು ಮಧ್ಯಾಹ್ನ ಆರನೇ ತಾರೀಕು ಮಧ್ಯಾಹ್ನ ನನಗೆ ಒಂದು ಮೆಸೇಜ್ ಬರುತ್ತೆ ಅಲ್ಲಿವರೆಗೂ ರೇಡಿಯೋ ಸೈಲೆನ್ಸ್ ಸ್ವಲ್ಪ ಮೇಂಟೈನ್ ಮಾಡಿದ್ವಿ ಆರನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಆಫೀಸರ್ ಇದ್ದಲ್ಲ ಜನ ವೈ ವೈಕೆ ಜೋಶಿ ಅವರು ಒಂದು ಮೆಸೇಜ್ ಕಳಿಸ್ತಾರೆ ನೀವು ನಾಲ್ಕನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ ಆರನೇ ತಾರೀಕು ಮಧ್ಯಾಹ್ನ ಯಾವಾಗ ಊಟ ಕಳಿಸ್ಲಾ ಅಂತ ಊಟ ಕಳಿಸ್ಬೇಕಾದ್ರೆ ಯಾವ ಸ್ಪಾಟಿಗೆ ಕಳಿಸ್ಬೇಕು ಇದನ್ನು ಇದನ್ನು ಕೇಳ್ಕೊಳಕ್ಕೆ ಅವರು ರೇಡಿಯೋ ಸೆಟಲ್ಲಿ ಮೆಸೇಜ್ ಕಳಿಸಿದ್ದಾರೆ ಊಟ ಇಲ್ಲ ಆರನೇ ತಾರೀಕು ಮಧ್ಯಾಹ್ನ ಇನ್ನೂ ಕೇಳಿಲ್ಲ ಆರನೇ ತಾರೀಕು ಮಧ್ಯಾಹ್ನ ಈ ಥರ ಮೆಸೇಜ್ ಬಂದಾಗ ನಂಗೆ ಮೆಸೇಜ್ ಬಂತು ಮೆಸೇಜ್ ಬಂದ ತಕ್ಷಣ ನಾನು ಹೋಗಿ ಮತ್ತೆ ಕಮ್ಯುನಿಕೇಟ್ ಮಾಡ್ತೀನಿ ಅವಾಗ ನಾನು ಹೇಳ್ತೀನಿ ನನಗೆ ಗೊತ್ತು ಊಟ ಬರಬೇಕಂದ್ರೆ ಏನು ಗೊತ್ತಾ ಫುಲ್ ಬೆಟ್ಟದ ಕೆಳಗಡೆಯಿಂದ ಊಟ ಬರಬೇಕು ಬಟ್ ನಾವೀಗ ಫೋನ್ ಆಲ್ಮೋಸ್ಟ್ ಫಾರ್ಟಿ ಏಟ್ ಅವರ್ಸ್ ಆಗಿದೆ ನಾವು ಎರಡು ದಿನ ಆಗಿದೆ ನಾವು ಫೈರ್ ಮಾಡ್ತಾ ಹೀಗಾಗಿ ನಮ್ಮದು ಅಮ್ಯಿನೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅವ್ರು ಅವರಾದ್ರೂ ಕೌಂಟರ್ ಅಟ್ಯಾಕ್ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಜಾಸ್ತಿ ಬೇಕಾಗುತ್ತೆ ವೆಪನ್ಸ್ ಅವಾಗ ಆಮ್ಯು ಅಮಿನೇಷನ್ ಜಾಸ್ತಿ ಬೇಕಾಗತ್ತೆ ಅದಕ್ಕೆ ನಾನು ಮತ್ತೆ ಹೋಗಿ ಸೆಟ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ಸರ್ ನೀವು ಊಟದ ಚಿಂತೆ ಬಿಟ್ಬಿಡಿ ಒಂದಿಷ್ಟು ಆಮ್ಸ್ ಆ್ಯಂಡ್ ಅಮಿನೇಷನ್ಸ್ ಕಡಿಮೆ ಆಗ್ತಿದೆ ಅದನ್ನು ಕಳಿಸಿ ಸೊ ಫಾರ್ಟಿ ಏಯ್ಟ್ ಅವರ್ಸ್ ಆದರೂ ಕೂಡ ನಮಗೂ ಫಿಸಿಕಲ್ ಸ್ಟ್ರೈನ್ ಅಂತಂದರೆ ಮೆಂಟಲ್ ಸ್ಟ್ರೇನ್ ಅಂತೇಳಿ ನಡೀತಿವಲ್ಲ ಫಿಸಿಕಲ್ ಸ್ಟ್ರೈನ್ ಇಸ್ ಜಸ್ಟ್ ಸ್ಟೇಟ್ ಆಫ್ ಮೈಂಡ್ ನೀವು ಸುಸ್ತು ಆಗಿದ್ರೆ ಅಂದ್ಕೊಂಡ್ರೆ ಈಗ ಮ್ಯಾರಥನ್ ಓಡ್ತಾರಲ್ಲ ಮ್ಯಾರಥನ್ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಓಡೋರಿಗೆ ಅವ್ರಿಗೆ ಹತ್ತು ಕಿಲೋಮೀಟ್ರಿಗೆ ಸುಸ್ತಾಗಿರುತ್ತೆ ಅವನಿಗೆ ಈ ಟೆನ್ ಕೆ ರನ್ ಅಂತೆಲ್ಲ ಕರಿತಾರಲ್ಲ ಹಾಂ ಟ್ವೆಂಟಿ ಕೆ ಓಡ್ಬೇಕಂದ್ರೆ ಹತ್ತು ಕಿಲೋಮೀಟ್ರಿಗೆ ಅವನು ಸುಸ್ತಾಗಿರುತ್ತೆ ಬಟ್ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇದ್ರೂ ಕೂಡ ಅವ್ನು ಬಿಟ್ಕೊಡಲ್ಲ ಇಟ್ ಈಸ್ ಅವ್ನು ಮೆಂಟಲ್ ಇಟ್ ಇಟ್ ಇಲ್ ಟೇಕ್ ಓವರ್ ಓಡಬೇಕು ಓಡ್ಬೇಕು ಓಡಬೇಕಂತ ಇಲ್ಲೂ ಹಾಗೆ ಆಗುತ್ತೆ ಮೆಂಟಲ್ ಏನು ಫಿಸಿಕಲ್ ಸ್ಟ್ರೈನ್ ಏನಿರುತ್ತಲ್ಲ ಸುಸ್ತು ಸುಸ್ತಾಗಿದ್ದೀರಾ ಅಂದ್ಕೊಂಡ್ರೆ ನೀವು ಸುಸ್ತಾಗಿಡ್ತೀರಾ ಬಟ್ ಸುಸ್ತಾಗಿಲ್ಲ ಅನ್ಕೊಂಡ್ರೆ ಯು ಕ್ಯಾನ್ ಕ್ಯಾರಿ ಆನ್ ಅಟ್ ದ ಸೇಮ್ ಟೈಮ್ ಮೆಂಟಲ್ ಸ್ಟ್ರೈನ್ ಏನಿದೆಲ್ಲ ದಟ್ ಹರ್ಟ್ಸ್ ಯು ಮೆಂಟಲಿ ಹೆಂಗೆ ಆಗ್ತಿದೆ ಅಂತಂದರೆ ನಾನು ಅದೇ ಸಮಯದಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದೀನಿ ನಾನು ನನ್ನ ಜ ನನ್ನ ಜವಾನ್ಸ್ ಒಬ್ಬನಿಗೆ ಹೆಂಗಾಗಿದೆ ಅಂದರೆ ನನ್ನ ಜವಾನ್ ಒಬ್ಬನಿಗೆ ಹೆಂಗಾಗಿದೆ ಅಂದರೆ ಒಂದು ಬಸ್ಟ್ ಹೊಡೆದಿದ್ದಾರೆ ಅವರು ಒಂದು ಬಸ್ಟ್ ಅಂದರೆ ಹಿಂಗೆ ಸ್ವೈಪ್ ಮಾಡ್ತಾರಲ್ಲ ಬಸ್ಟ್ ಅಂದರೆ ಹಿಂಗೆ ಫೈರ್ ಮಾಡೋದು ಹಿಂಗೆ ಹಿಂಗೆ ಸ್ವೈಪ್ ಮಾಡೋದು ಹಂಗೆ ಅವ್ರು ಪಾಕಿಸ್ತಾನದ ಹೊಡೆದರೆ ನನ್ನ ಜವಾನ್ ಒಬ್ಬನಿಗೆ ಕಾ ಎರಡು ಎರಡು ಕಾಲಿಗೆ ಬಸ್ ಹಿಡಿದು ಬಿಟ್ಟಿದೆ ಎರಡು ಬುಲೆಟ್ ಅದನ್ನು ಅವನಿಗೆ ಸ್ಟ್ರೆಚರಲ್ಲಿ ಮಲಗಿಸಿ ಕೆಳಗೆ ಕಳ್ಸೋಕ್ ಹೋಗ್ತಾ ಇದ್ದೀನಿ ಕೆಳಗೆ ಕಳ್ಸೋಕ್ ಹೋಗ್ಬೇಕಾದ್ರೆ ಅವ್ನು ಹೇಳ್ತಾನೆ ಸಾಬ್ ಮುಂಜೆ ಮಾಫ್ ಕರೆದೇನಾ ಮೈ ಆಕಿರ್ತಕ್ಕ ಆಪ್ಕೆ ಪಾಸ್ ಆಕೆ ಆಪ್ಕೆ ಸಾಥ್ ನೈಲಾಯ ಅಂತ ಕೊನೆವರೆಗೂ ನಿಮ್ಮ ಜೊತೆ ಹೋರಾಡೋಕ್ಕಾಗಲಿಲ್ಲ ನಾನು ಕ್ಷಮಿಸ್ಬಿಡಿ ಅಂತ ಹೇಳ್ತಾನಲ್ಲ ಅವಾಗ ದುಃಖ ಆಗುತ್ತೆ ಒಂದು ಶಲ್ಲಿಂಗಲ್ಲಿ ಹೆಂಗಾಗುತ್ತೆ ಅಂದರೆ ಈ ಶೆಲ್ಲಿಂಗ್ ಅಂದ್ರೆ ಈಗ ನಾನು ಏನು ನನ್ನ ತೋರಿಸಿದ್ನಲ್ಲ ಹ್ಯಾಂಡ್ ಗ್ರನೇಡ್ ಅಂದಿರುತ್ತಲ್ಲ ಇಟ್ಸ್ ಇಟ್ಸ್ ಹ್ಯಾಂಡ್ ಗ್ರನೇಡ್ ಬಟ್ ಶೆಲ್ ದೊಡ್ದಿರುತ್ತೆ ಆ ಶೆಲ್ ಬಂದು ಬಿದ್ದಾಗ ಅದ್ರ ಸ್ಪ್ರಿಂಟರ್ಸ್ ಇನ್ನು ಇತ್ತಲ್ಲ ಆ ಸ್ಪ್ಲಿಂಟರ್ಸ್ ನಾನು ನನ್ನ ನನ್ನ ಜವನ್ನೊಬ್ಬರ ಹಿಂಗೆ ಫುಲ್ ಹೊಟ್ಟೆ ಕಟ್ಟಾಗಿ ಹೋಗಿದ್ದೆ ಆ ಅದು ಫುಲ್ ಹಿಂಗೆ ಕಟ್ಟಾಗಿ ಹೋಗ್ಬಿಟ್ಟಿದೆ ಅದರ ಪೀಸು ಕಟ್ ಮಾಡ್ಕೊಂಡು ಹಾಂ ಕಟ್ ಮಾಡ್ಕೊಂಡು ಹೋಗಿಬಿಟ್ಟಿದೆ ಅವ್ನಿಗೆ ಅವನು ಅವನನ್ನು ನೋಡಿದ್ರೆ ಅವ್ನಿಗೆ ಗೊತ್ತಾಗ್ತಿದೆ ಅವ್ನು ಹಿ ಮೇ ನಾಟ್ ಸರ್ವೈವ್ ಅಂತ ಬಟ್ ಏನೇ ಮಾಡ್ಬೇಕಂತಂದ್ರೂ ಅದನ್ನ ಏನೇ ಹೊರಗೆ ಬರ್ತಿದ್ದೆ ಅದನ್ನು ಒಳಗೆ ಹಾಕಕ್ಕೆ ನೋಡ್ತಿದ್ವಿ ಬ್ಯಾಂಡೇಜ್ ಮಾಡಕ್ಕೆ ನೋಡಿ ಬ್ಯಾಂಡೇಜ್ ಮಾಡಿ ಕೆಳಗಡೆ ಕಳಿಸ್ತಾ ಇದ್ದೀನಿ ಸೊ ಹೊಟ್ಟೆ ಆಚೆ ಬರ್ತಾ ಇದೆ ಅದನ್ನು ಮತ್ತೆ ಮತ್ತೆ ಹಾಗೆ ತುಂಬ ಹಾಗೆ ತುಂಬಬೇಕಲ್ಲಿ ಹಾಗೆ ತುಂಬಿ ಅದು ನಮಗೆ ನಮಗೆ ಕಳಿಸ್ಕೊಟ್ಟಿರ್ತಾರೆ ಫಸ್ಟ್ ಫೀಲ್ಡ್ ಡ್ರೆಸ್ಸಿಂಗ್ ಅಂದರೆ ಎಫ್ ಎಫ್ ಡಿ ಅಂತ ಇರುತ್ತೆ ಫಸ್ಟ್ ಫೀಲ್ಡ್ ಡ್ರೆಸ್ಸಿಂಗ್ ಅಂದರೆ ಅಂದರೆ ಮಿನಿಮಮ್ ಏನು ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅದನ್ನು ಕಲಸಿರ್ತಾರೆ ನಮಗೆ ಎಫ್ 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 ಡಿ ಹಾಂ ಅಂತ ಹೇಳ್ತೀವಿ ಫಸ್ಟ್ ಫೀಲ್ಡ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ನಾವು ಅಂದರೆ ಫೀಲ್ಡ್ ಡ್ರೆಸ್ಸಿಂಗ್ ಮಾಡೋಕ್ಕೆ ನಮಗೆ ಅವಕಾಶ ಇರ್ತದೆ ಅಂದ್ರೆ ಬರೀ ಒಂದು ಗಾಜ್ ಪೀಸ್ ಕೊಟ್ಟಿರ್ತಾರೆ ಆ ಗಾಜ್ ಪೀಸ್ನ ಕಟ್ತಾ ಇದೀವಿ ಕಟ್ಟಿ ಅವ್ನು ಕೆಳಗೆ ಕಳಿಸ್ತಾ ಇದ್ವಿ ಅವಾಗ ಅವ್ನು ಹೇಳ್ದಾನೆ ಸಾಬ್ ಮೈ ಜಿಂದಾತು ರೋಹಂಗಣ ಮೈ ಅಪ್ನಿ ಬಿ ಬಿ ಬಚ್ಚಮ್ಕೊಂಡು ದೇಗಿ ಪಾವಂಗಣ ಅಂತಲ್ಲ ಏನು ಹೇಳಬೇಕು ಅವನಿಗೆ ಇನ್ನೋ ಮತ್ಲಬ್ ಇನ್ನೊ ಅಲ್ಲಿಗೆ ಅಲ್ಲಿಂದ ಕೆಳಗಡೆ ಕರ್ಕೊಂಡು ಹೋಗ್ಬೇಕು ಅವ್ನಿಗೆ ಟ್ರೀಟ್ಮೆಂಟ್ ಸಿಗಬೇಕಂತಂದರೆ ಒಂದು ಐದಾರು ಗಂಟೆ ಆದರೂ ಬೇಕು ಅಲ್ಲಿವರೆಗೂ ಅವ್ನು ಸರ್ವೈವ್ ಆಗ್ತಾನ ಇವೆಲ್ಲ ಎಂಥ ಎಂಥ ಸಮಸ್ಯೆಗಳು ಅಂತಂದರೆ ಅದನ್ನೇ ಹೇಳಿದ್ನಲ್ಲ ನಾನು ಬ್ರಿಟ್ಯಾಲಿಟಿ ಆಫ್ ದ ವಾರ್ ಅಂತ ನಾವು ಇದನ್ನು ಹತ್ತು ಪರ್ಸೆಂಟು ಡಿಸ್ಕಸ್ ಮಾಡಲ್ಲ ಹೊರಗಡೆ ಯಾಕಂದರೆ ನಮಗೆ ಆ ಟೈಮಿಗೆ ವಾಪಸ್ ಕರ್ಕೊಂಡಂಗೆ ಹೋ ಹೋದಂಗೆ ಆಗ್ಬಿಡ್ತು ಹಾಗಾಗಿ ವಿ ಭಾಳಷ್ಟು ತಿ ಭಾಳಷ್ಟು ಘಟನೆಗಳನ್ನು ನಾವು ಡಿಸ್ಕಸ್ ಮಾಡೋಲ್ಲ ಭಾಳಷ್ಟು ಘಟನೆಗಳನ್ನು ನಾವು ಹೊರಗಡೆ ಹೇಳೋದೇ ಇಲ್ಲ ಸೊ ಇದು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಹೊರಗೆ ಬರಲೇಬೇಕು ಬಟ್ ನೀವು ಇಮ್ಯಾಜಿನ್ ಮಾಡಿ ನಾವು ಹೊಟ್ಟೆ ಹಸಿದ್ರೂ ಕೂಡ ನಮಗೊಂದು ಫೀಲಿಂಗ್ ಬೇಕು ನಮಗೆ ಎಲ್ಲಿ ಏನೋ ತಿಂದಿದ್ದೀವಿ ನಮ್ಮ ಹೊಟ್ಟೆಯಲ್ಲಿ ಏನೋ ಹೋಯ್ತು ಅಂತ ನಾವು ಏನು ಮಾಡ್ತಿದ್ವಿ ಅಂದರೆ ನಿಮ್ಮ ಫೋಟೋ ತೋರಿಸಿದಲ್ಲ ಜುಲೈ ತಿಂಗಳಲ್ಲಿ ಹಿಮ ಇದೆ ಅಲ್ಲಿ ಆ ಹಿಮದ ಮೇಲಿನ ಭಾಗ ನೀವು ಶೆಲ್ಲಿಂಗ್ ಆಗಿದೆ ಶೆಲ್ಲಿಂಗ್ ಆದಾಗ ಅದು ಕ್ರೋಡೈಟ್ ಎಲ್ಲ ಅದು ಎಕ್ಸ್ಪ್ಲೋಸಿವ್ ಎಲ್ಲ ಹರಡ್ಕೊಂಡ್ಬಿಡುತ್ತೆ ಅದರ ನೀರು ಕುಡಿಬಾರ್ದು ಎಕ್ಸ್ಪ್ಲೋಸಿವ್ ಆಗಿ ಹತ್ತಿದೆ ಅದ್ರ ಮೇಲೆ ಓಡಾಡಿದ್ದೀವಿ ಯಾರೋ ಗುಂಡು ತಗಲಿದ್ರೆ ರಕ್ತ ಸೂರ್ಯತೆ ಗಲೀಜಾಗ್ಬಿಟ್ಟಿದೆ ಅದು ಮೇಲಿನ ಭಾಗ ಎಲ್ಲ ತೆಗೀತಾ ಇದ್ವಿ ಕೆಳಗಿನ ಭಾಗ ಏನಾದರೂ ಒಂದು ಸ್ವಲ್ಪ ರಿಫ್ರೆಶ್ ಅನ್ನಿಸ್ತಿತ್ತಲ್ಲ ಅದನ್ನ ಐಸ್ ಬಾಯಲ್ಲಿ ಹಾಕ್ಕೊತಾ ಇದ್ವಿ ಅದು ಇದಡುತ್ತೆ ಅದು ಜಾಸ್ತಿ ತಿಂದರೆ ಐಸ್ ಬಟ್ ಆದರೂ ಏನೋ ಒಂದು ಹೊಟ್ಟೆಯಲ್ಲಿ ಹೋಯ್ತು ಅಂತ ಏನೋ ಒಂದು ಸಮಾಧಾನಕ್ಕೆ ಅದನ್ನು ಬಾಯಲ್ಲಿ ಹಾಕ್ಕೊತಾ ಇದ್ವಿ ಹೌದು ನಮಗೆ ಹೊಟ್ಟೆಯಲ್ಲಿ ಏನೋ ಹೋಯ್ತಾರೆ ನಮ್ಗೆ ಸ್ಟ್ರಾಂಗ್ ಇದೀವಿ ಅಂತ ನಮ್ಗೆ ಫೀಲಿಂಗ್ ಬರಬೇಕು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ